Juara ini ada di Paul, Arjun Captain. Bari perli itu nih, romancen action itu panoli. Trailer tu naga, energy making itu, atau nanda, abinaya itu, bari perla itu nih. ದಕ್ಷಿಣ ಕನ್ನಡ ಜಿಲ್ಲೆ ಬಂದು ಬಿನವೇ ನಂಬಿ ನಂಬಿಕೆದ ಮಿತ್ತ ಬೈಪುನ ಜನ ಒಂಜಿ ಸಂಸ್ಕೃತಿ ಬಾರಿ ದಕ್ಷಿಣ ನಮ್ಮ ತುಳುನಾಡದ ಸಂಸ್ಕೃತಿನ ಎತ್ತಿ ತೊಜ್ಪಾಪುನಂಚಿನ ಒಂಜಿ ಪ್ರಯತ್ನ ಮಲ್ದೇರಿ ಬಾರಿ ಪೊರ್ಲುಡು ಮುಡಿದು ಬೈದಿದೆ ಸೆಪ್ಟೆಂಬರ್ 13 ತಾರೀಕು ರಿಲೀಸ್ ಆಗಿರಗೊಂಡು ಫಿಲ್ಮ್ ಮಾತೇರ್ಲ ಥಿಯೇಟ್ರ್ ಬದತುಲೆ ಸಪೋರ್ಟ್ ಮಾಡ್ಲಕ್ಲೇನೆ ಒಂಜಿ ಪೊರ್ಲುದ ನಮ್ಮ ತುಳುನಾಡದ ಸಂಸ್ಕೃತಿನ ಬಿಂಬಿಸಪ್ಪನಂಚಿನ ಪ್ರಯತ್ನ ಮಲ್ದೇರಿ ಅಕ್ಲಿಗೆ ಸಪೋರ್ಟ್ ಮಾಡ್ಲೆ ಟ್ರೇಲರ್ ಬಗ್ಗೆನೂ ಕೂಡ ನನಗೆ ಈಗ ಹೇಳಿದರು ಕೊರಗಜ್ಜನ ಒಂದು ದೊಡ್ಡ ಶಕ್ತಿಯ ಪಾತ್ರವನ್ನು ಇದರಲ್ಲಿ ತೋರಿಸಿದ್ದೇವೆ ಅಂತ ಹೇಳಿ ಕೊರಗಜ್ಜ ನಂಬಿದ್ರೆ ನಮಗೆ ಎಲ್ಲಿಯೂ ಗೆಲುವು ಖಂಡಿತ ಟ್ರೇಲರ್ ತುಂಬ ಚೆನ್ನಾಗಿದೆ ಸರ್ ಇದು ಟೋಟಲ್ ದಕ್ಷಿಣ ಕನ್ನಡದ ಒಂದು ಕಲ್ಚರನ್ನು ಎತ್ತಿಡಿಯ ಚಿತ್ರ ಇದೆ ತುಂಬ ಚೆನ್ನಾಗಿದೆ 100% ಕಾಂತಾರ ಯಾವ ರೀತಿ ಒಂದು ಸಕ್ಸಸ್ ಆಗಿದೆ ಆ ಲೆವೆಲಲ್ಲಿ ಇದು ಕೂಡ ಸಕ್ಸಸ್ ಆಗುತ್ತೆ ಸರ್ 100% ಸರ್ 100% ಸಿನಿಮಾಟೋಗ್ರಫಿ ಚೆನ್ನಾಗಿದೆ ಮತ್ತು ಆ್ಯಕ್ಟಿಂಗ್ ಎಲ್ಲ ಎಲ್ಲ ಕಲಾವಿದರು ಕೂಡ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಮತ್ತು ಮ್ಯೂಸಿಕ್ಕು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಎಲ್ಲ ತುಂಬ ಚೆನ್ನಾಗಿದೆ ತುಂಬ ಖುಷಿ ಆಯ್ತು ಸರ್ 100% ಸಕ್ಸಸ್ ಆಗುತ್ತೆ ಸರ್ ಖಂಡಿತವಾದ ಈ ಸಿನಿಮಾ ಹಿಂಗೆ ಮಸ್ತ್ ಕೈ ತಲ್ದಾಗಿಂದು ಬಂದ ಯಾನೆ ಹಿಂಗೆ ಯಾನಂದತ್ತೆ ನಮ್ಮ ತುಳುನಾಡದ ಪ್ರತಿಯೊರಿಲ್ಲ ಈ ತೊಟ್ಟಿಗೆ ಹೆಂಗಲ್ಲ ಇಲ್ಲಡೆ ಪ್ರತಿಯೊರಿಲ್ಲ ಆರಾಧನೆ ಮನ್ಪು ನಂಚಿಂದ ಅಜ್ಜನ ಒಂಜಿ ಶಕ್ತಿನ ತೋರಿಸುವ ನಂಚಿಂದ ಒಂದು ಸಿನಿಮಾ ಸೂಪರ್ಬ್ ಆಗಿತ್ತು ಟ್ರೇಲರ್ ಎಲ್ಲರೂ ಸಹ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ವೇಟಿಂಗ್ ಫಾರ್ ದ ಮೂವಿ 100 ಡೇಸ್ ಪಕ್ಕ ಟ್ರೇಲರ್ ನೋಡಿದ್ರೆ ಗೊತ್ತಾಗ್ತದೆ 100 ಡೇಸ್ ಪಕ್ಕ ಅಂತ ವೇಟಿಂಗ್ ಫಾರ್ ದ ಮೂವಿ ಇಲ್ಲಿ ಜನಗಳು ಏನಿದ್ದಾರೆ ದಕ್ಷಿಣ ಕನ್ನಡದಲ್ಲಿ ಏನಿದ್ದಾರೆ ಅವರ ಹೃದಯ ಶ್ರೀಮಂತಿಕೆ ಯಾವ ಜಿಲ್ಲೆ ಯಾವ ರಾಜ್ಯಕ್ಕೂ ಸರಿ ಸಾಟಿ ಇಲ್ಲ ಯಾಕೆಂದ್ರೆ ಅದನ್ನ ನೋಡಿ ಟ್ರೈಲರ್ ತೂನಾಗ ಒಂಚೂರು ಎಡ್ಡೆ ತೋಜೋಣ ಆ್ಯಕ್ಚುಲಿ ನಾನು ಇದು 13 ತೋಡು ಇಂಚಾಣ್ ಒಂದು ಬಂದಿದ್ದೆ ಬಟ್ ಒಂದು ಎಡ್ಡೆ ಒನ್ನೆಟ್ ಮೂಡುಂಡು ಚಿತ್ರ ಮೂಡುಂಡು ಬಂದಿದ್ದೆ ಮಸ್ತ್ ಖುಷಿ ಆಗ ನಾನು ಟೀಮ್ ಎಡ್ಡೆ ಉಂಡು ಮೇಯ್ನ್ ಆದ ಟೀಮ್ ಎಡ್ಡೆ ಉಂಡು ಎಡ್ಡೆ ಬರು ಟ್ರೈಲರ್ ಸೂಪರ್ ಆತನು ಎಡ್ಡೆ ಆತನು ಎಡ್ಡೆ ಅರ್ಜುನ್ ಬಾರಿ ಶೋಕ್ದ ಹನುಮಂದಿರು ಮಸ್ತ್ ಎಡ್ಡೆ ಬರುವುದ ಮೂವಿ ಮಾತೇರ್ಲ ಬಲೆ ಸೆಪ್ಟೆಂಬರ್ 13 ಒಬ್ವಿಯಸ್ಲಿ ಎಸ್ ವಿ ವಿಲ್ ಕಮ್ ಫಾರ್ ಶೋರ್ ಸೂಪರ್ ಉಂಡು ಬಂಡ ಕೊರಗಜನ ಟ್ರೈಲರ್ ಉಂಡದೆ ಜೊತೆ ಒಂದು ಮೂವಿ ಇಟ್ಟ ಒಂದು ಭರವಸೆ ಎಡ್ಡೆ ಆತನು ಟ್ರೈಲರ್ ಸೂಪರ್ ಬೈದ್ದೀನಿ ಪಿಕ್ಚರ್ಲ ಸೂಪರ್ ಬರು ಎಸ್ ಎಸ್ ಆಡಿದೆ ಕಲ್ಸಿಗ ಟ್ರೈಲರ್ ತೆಗೆ ಅರ್ಜುನ್ ಕಾಪಿಗಾಡ್ನ ಕಮರ್ಷಿಯಲ್ ರೋಲ್ ಡೆಂಗ್ ಕುಲ್ತೂತ ಬಟ್ ನೆಟ್ ಒಂಜಿ ತುಳುನಾಡ್ದ ನೆಲತ ಮಣ್ಣದ ಕತೆ ಇತ್ತಿಲೆಕ ಟ್ರೈಲರ್ ತೂನಾಗ ಸ್ಪಷ್ಟವಾದ ಗೋಚರ ಆಗೋಂಡು ಪೂರ ಟೆಕ್ನಿಕಲಿ ಸಬ್ಜೆಕ್ಟ್ ಇಡ್ಲ ದಾದ ಒಂಜಿ ಕ್ಯೂರಿಯಾಸಿಟಿ ಉಂಡು ಮಸ್ತ್ ಕುತೂಹಲ ಉಂಟು ಸೆಪ್ಟೆಂಬರ್ 13 ಮಾತೆಲ್ಲ ಸಿನಿಮಾ ತೂಕ ಮಸ್ತ್ ಜಾಸ್ತಿ ಆ ಟ್ರೈಲರ್ ತೂದು ಒಂಜಿ ಕನ್ನಡ ಚಿತ್ರರಂಗಕ್ಕೆ ನನ್ನವರ ನಮ್ಮ ಮಲ್ಲ ಎಂಟ್ರಿ ಕೊರಂದಿಲ್ಲ ಅಂತ ತೋಜೊಂದು ಸಕ್ಸಸ್ ಆವಡು ಮಾತೆಲ್ಲ ಸಪೋರ್ಟ್ ಮಾಡಿ ಸೆಪ್ಟೆಂಬರ್ 13 ಇಡ್ಬೇಕ ಸಿನಿಮಾ ತೂಕ ಬೊಮ್ಮಾಡ ಸಿನಿಮಾ ದೂಪ ನಂಚಿನ ಮಾತ ತುಳು ಪ್ರೇಕ್ಷಕರಿಗೆ ನಮಸ್ಕಾರ ಯಾನ್ ಸೂರಜ್ ಮಂಗಳೂರು ಇನ್ನು ಯಾನು ಕುಡ್ಲದ ಭಾರತ್ ಸಿನಿಮಾ ಸುಡುಲ್ಲೆ ಇಡೀ ದಯಾಗ ಬೈದೆ ಅಂದಾಗೆ ಅನ್ನಾಗ ನಮ್ಮ ಆ್ಯಕ್ಷನ್ ಸ್ಟಾರ್ ಅರ್ಜುನ್ ಕಾಪಿಗಾಡ್ ಅಭಿನಯದ ಒಂಜಿ ಬಹುನಿರೀಕ್ಷಿತ ಸಿನಿಮಾ ಕಲ್ಜಿಗ ಈ ಸಿನಿಮಾದ ಒಂಜಿ ಟ್ರೈಲರ್ ಬಿಡುಗಡೆ ಸಮಾರಂಭಕ್ಕೆ ನಮ್ಮ ಇನ್ನು ಭಾರತ್ ಸಿನಿಮಾಸ್ಗೆ ಬೈದ ಚೂರು ಇಂಚಿ ಬಲೆ ಎಸ್ ಮೂಲ ಎನ್ನ ಬ್ಯಾಕ್ಗ್ರೌಂಡ್ ನಿಗಲ್ ಪೋಸ್ಟರ್ ತೂವಲಿ ಕಲ್ಜಿಗದ ಒಂಜಿ ಅಫಿಷಿಯಲ್ ಪೋಸ್ಟರ್ಲ ಮೂಲುಂಡು ಒಂದು ಇನ್ನಿ ಮುಟ್ಟಲ್ಲ ಆನ್ಲೈನ್ ರಿಲೀಸ್ ಆತಜ್ಜಿ ಸಿನಿಮಾಡ ನಮ್ಮ ಗೋಪಿನಾಥ್ ಭಟ್ರ್ ಉಲ್ಲೇರು ಮಾನಸಿ ಸುಧೀರ್ ಉಲ್ಲೇರು ಇಡ್ದು ಬಾಕ ನಮ್ಮ ಶೋಭಣ್ಣೆ ಉಲ್ಲೇರು ಜ್ಯೋತಿಷ್ ಶೆಟ್ರ್ ಉಲ್ಲೇರು ಸೊ ಇನ್ನು ಒಂದು ಕಾರ್ಯಕ್ರಮಕ್ಕೆ ಬೈದ ಮಸ್ತ್ ಜನ ಸೆಲೆಬ್ರಿಟಿ ನಕುಲು ರಾಜಕಾರಣಿ ನಕುಲು ಸಿನಿಮಾದ ವೆಲ್ವಿಷರ್ಸ್ ನಕುಲ್ಲ ಬೈದಿರು ಸೊ ಅಕ್ಕಲು ಟ್ರೈಲರ್ ತೂತು ದಾದ ಬಂದ್ಪೇರು ಈ ಈವೆಂಟ್ ಎಂಚ ನಡಪೊಂಡು ಬಂದಿದ್ದು ಈ ವೀಡಿಯೋ ನಿಗಲ್ ತುಯ್ಯಾರೆಲ್ಲರೂ ಬಲೆ ಎಸ್ ನಮಸ್ಕಾರ ನಮ್ಮೊಟ್ಟಿಗೆ ವಿನೀತ್ ಬ್ರೋ ಉಲ್ಲೇರು ವಿನೀತ್ ಬ್ರೋ ಎಂಚೋಲ್ಲರ್ ಎಕ್ಸೈಟ್ಮೆಂಟ್ ಎಂಚೋಂಡಿ ನೀ ಟ್ರೈಲರ್ ತುಯ್ಯಾರೆ ಕಲ್ಜಿಗ ಏ ಕಲ್ಜಿಗ ಒಂದು ಭಾರಿ ಎಕ್ಸ್ಪೆಕ್ಟೆಡ್ ಮೂವಿ ಬಣ ಎಲ್ಲಿ ಏನೊಂದು ಗ್ಲಿಮ್ಸ್ಲ ತೂದಿತ್ತೆ ನೆಡ್ದು ತುಂಬು ಭಾರಿ ಎಡ್ಡೆ ಮಲ್ದೇರು ಆ್ಯಂಡ್ ಕನ್ನಡ ಆಡುವಾಗ ತುಳುಟು ಹೆಂಗೆ ಗೊತ್ತು ತುಳುಟು ಬುಡುಪೇರ ಜನ ಅನ್ಬಂದು ಬಟ್ ನಮ್ಮ ಜನಗಳಿಗಂತೂ ಡೆಫಿನೆಟ್ಲಿ ಇಷ್ಟ ಆಗ್ಬೋದು ಬಾಕ ಅರ್ಜುನ್ ಅದೇ ಮಸ್ತ್ ಸಮಯ ಇರೋದು ಬಾಕ ಅರ್ಜುನ್ ಒಂದು ಫುಲ್ ಫ್ಲೆಜ್ಡ್ ಮೂವಿ ತುಯ್ಯಾರ ನಮಗೆ ಕಾತೊಂದಿಲ್ಲ ಸೊ ವೆರಿ ಎಕ್ಸೈಟೆಡ್ ಬಾಕ ಇನ್ನು ಟ್ರೈಲರ್ ಲೀತ್ ಗ್ರ್ಯಾಂಡ್ ಅದು ಲಾಂಚ್ ಮಲ್ದೇರು ಒಂದು ಖುಷಿ ಬಂದಾಗ ಮೇಕರ್ಸ್ ನಕುಲ್ ಮಾತೇರ್ಲ ಕೊಡ್ಲದಕ್ಕು ಹಾಂ ಡೆಫಿನೆಟ್ಲಿ ಅವು ಅಂದ ಅಂಚೆ ಅದು ಮೂಲ ಅವನೊಂದು ಆ ಬಿಜಿನದು ಅಲ್ಲ ಬ್ಯಾಂಗ್ಳೂರು ಮಿನಿತ್ತು ದಾಂಡಲ ಮೂಲ ದೀತೇರದೆ ಆ್ಯಂಡ್ ಮಸ್ತ್ ಜನಗಳಿಗೆ ಇಷ್ಟ ಆಗುದೆ ಬಣ ಒಂಜಿ ನಮ್ಮ ಡಿವೈನ್ ಕತೆ ಉಂಡೈಟ್ ಇನ್ವಾಲ್ವ್ ಆದ ಬೊಕ್ಕ ಸುಮನ್ ಸುವರ್ಣ ಮಸ್ತ್ ಅಸಿಸ್ಟೆಂಟ್ ಅದು ವರ್ಕ್ ಮಲ್ದಿನಾರ್ ಸೊ ಅರೆಗ್ಲು ಒಂಜಿ ಚೊಚ್ಚಲ ಪ್ರಯತ್ನ ಅರ್ನ ಒಂಜಿ ಸ್ಟಾರ್ ಅನ್ ಬಾರ್ದು ಮಲ್ದೆರಾರ್ ಸೊ ಹೋಪಿಂಗ್ ಫಾರ್ ದ ಗ್ರೇಟ್ ಮೂವಿ ಎಸ್ ಸಚಿನ್ ಶೆಟ್ರ್ ಉಲ್ಲೇರಿ ಈ ಸಿನಿಮಾ ಸಿನಿಮಾಟೋಗ್ರಫರ್ ಅದು ವರ್ಕ್ ಬಂದಿದ್ದಂತ ಸಚಿನ್ ಅನ್ನ ಎಕ್ಸೈಟ್ಮೆಂಟ್ ಎಂಚೋಂಡಿ ಬಿಗ್ ಸ್ಕ್ರೀನ್ ಇಡೀರ್ನ ಟ್ರೈಲರ್ ತೆಯರಲ್ಲಾರ ಎಂಚ ನರ್ವಸ್ ಉಲ್ಲಾರ ಹ್ಯಾಪಿ ಇಲ್ಲಾರ ಎಂಚ ಬಣ್ಣ ಯಾನ ತೂತೆ ಮೊಬೈಲ್ ಮಾತೂದಿನಿ ಇದು ಮಲ್ಲ ಸ್ಕ್ರೀನ್ ಹೆಂಗೆ ತೂಡು ದೇಬಂಡ ನಮ್ಮ ರಾಪಾಡ್ ಬೇತೇನೆ ಇರ್ತೀನಿ ವರ್ಕ್ ಸೊ ರಾಪಾಡ್ ಕಾಮಿಡಿ ಫಿಲ್ಮ್ ಬಟ್ ಒಂದು ಅಂಚಿನ ಫಿಲ್ಮ್ ಅತ್ತು ಬಟ್ ನೆಕ್ ವರ್ಕ್ ಚೇಂಜ್ ಉಂಟಂತೆ ವ್ಯಾನ್ ಪಂಡ ಎಂಚ ಬೈದಿನ ಒಂಜಿ ಫಸ್ಟ್ ಟೈಮ್ ಅಂದಿನಿ ಇಂಚಿನ ವರ್ಕ್ ಏನು ಈ ಬಂಡ
ಈ ತೋರ್ದು ಫಿಲ್ಮ್ ಅಲ್ದಿನ ಡ್ಯಾನೆ ಇಂಜಿನ ವರ್ಕ್ ಫಸ್ಟ್ ಟೈಮ್ ಅಲ್ದಿನಿ. ಹೈಯೆಸ್ಟ್ ನೈಟ್ ಶೂಟ್ ಇತ್ತೀನಿ, ಒಂದು 22 ಡೇಸ್ ಶೂಟ್ ಮುಗಿದ, ಡೇ ನೈಟ್ ಮತ್ತು ಶೂಟಿಂಗ್ ತೂ ಓಡಿತು. ಮಸ್ತ್ ಆಸೆಡ್ ಉಲ್ಲೆ ಇದು ಕೂಡ ಒಂಜಿ ಪ್ರೊಮೋ ಬರ್ತಾನೆ ನಿಖಲ್ನ ಒಂಜಿ ಎಲ್ಲ ಟ್ರೈಲರ್ ರಿಲೀಸ್ ಅಂದು ಆ ಟ್ರೈಲರ್ದು ಒಂಜಿ ಗ್ಲಿಮ್ಸ್ ನಾಗ ಎಂಚ ಒಂದನ್ನು ಬಂದಾಗ ಕೂಡ ಒಂಜಿ ಕಾಂತಾರ ಆಪಣ ಅಂದ ಕೆಲವರು ಏನಾದ ಕೇಂದ್ರ ಅಂಚ ರೇಂಜ್ ಇಟ್ಟು ಬೈದನ್ನ ಎಂಚ ಉಂಡು ಔಟ್ಬಿಟ್ ಅವ್ನಿಗೆ ನಿಗಲ್ ಬಂದು ತೂದು ಔಟ್ಬಿಡ ಇದೆ ನಮಗೆ ಬಂದು ಗೊತ್ತಾಗುತ್ತೆ ತೂದು 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 ಬಂದ ನಮ್ಮೊಂದು ವರ್ಕ್ ಮಂದು ಉಪ್ಪು ನಮ್ಮ ಒಂದು ಬಣ ಇದೆ ಯಾನ್ ಮಾಲ್ದಿನ ಈ ಈ ವರ್ಕ್ ಈ ವರ್ಕ್ ಡಿಫ್ರೆಂಟ್ ಅದೊಂದು ಅವ್ನ ಫನಲ್ಲಿ ಪ್ರೊಡಕ್ಷನ್ ಬೋರ್ ಎಂಚ ಕೊರ್ತೀರಿ ಕ್ವಾಲಿಟಿ ರೇಖೆ ಇರ್ನೋ ಒಂಜಿ ಪಾತೇರ ಇತ್ತನ್ ಹೆಂಗ್ ಯಾನ್ ಕೇಣಿ ನಂಚಿನ ಕಲರ್ ಲೈಟಿಂಗ್ ಲೆನ್ಸಸ್ ಕೊರುಂಡ ಏನ ಬೆಸ್ಟ್ ಔಟ್ ಬಿಟ್ಟು ಯಾನ್ ಕೊರ್ ಯಾನ್ ಕೇಣ ಲೈಟ್ಸ್ ಉಪ್ಪಡು ಕೇನ್ಯ ಕ್ಯಾಮರಾ ಉಪ್ಪಡು ಪೂರ್ ಹೆಂಗ್ ಪಂಡ ಏನು ಬಡವು ಕಂದು ಕೊಡ್ತೀರಿ. ನಮ್ಮ ಪ್ರೊಡಕ್ಷನ್ ಮ್ಯಾನೇಜರ್ ಅದು ಸ್ಯಾಂಡಿ ಇತ್ತೀನಿ, ನಮ್ಮ ಪ್ರೊಡ್ಯೂಸರ್ ಮಸ್ತ್ ಥ್ಯಾಂಕ್ಸ್ ಇದೆ ಪಂಡ ಏನು ಮತ್ತು ಬೋರ್ಡು ಇದೆ ನಮಗೆ ಬಾಡ ಪಂಡ ಓ ಕ್ಯಾಮರಾ ಬೋರ್ಡು ಓ ಲೆನ್ಸ್ ಬೋರ್ಡು ಓ ಲೈಟ್ಸ್ ಬೋರ್ಡು ಪೂರ ಕೊಡ್ತೀರಿ ಅಲ್ಲ ಒಂದು ಮಾತು ಪಂಡ ಇಜ್ಜಿ ಬಂದಿ ಜರು ಇಲ್ಲ ಎಕ್ಸೈಟ್ಮೆಂಟ್ ಡಬಲ್ ಉಂಡು ಡಬಲ್ ಉಂಡು ನಮ್ಮಲ್ಲ ಕಾತೊಂದಿಲ್ಲ ಆಡಿಯಡ್ ಫುಲ್ ಜನ ಫುಲ್ ಒಂದು ಟ್ರೈಲರ್ ತೂನಿಡ್ದು ಬೊಕ್ಕ ಕುಡರ್ ಇರಂತ ಪಾತಿರ್ವೆ ಔಟ್ ಕೊಟ್ಟು ತೂದು ಇನ್ನ ಸಪೋರ್ಟ್ ಮಸ್ತ್ ಖಂಡಿತ ಖಂಡಿತ ಥ್ಯಾಂಕ್ ಯು. ಈಗ ಅದ ಡೈರೆಕ್ಟರ್ ಸುಮನ್ ಬ್ರೋ ನಮ್ಮಟ್ಟಿಗೆ ಒಲ್ಲೇರು ಸುಮನ್ ಬ್ರೋ ನಿಖಲ್ ನೆಡ್ದುಂಬರ್ ಆರು ಮಸ್ತ್ ತುಳು ಸಿನಿಮಾಲೆಡ್ ಅಸೋಸಿಯೇಟ್ ಆದ ಬರೋ ವರ್ಕ್ ಮಂತಿದ್ದೀನಾರ ಫಸ್ಟ್ ಟೈಮ್ ಡೈರೆಕ್ಷನ್ ಕ್ಯಾಪ್ ಪಾಡಂದುಲ್ಲರಿ ನನ್ನ ಚೊಚ್ಚಲ ಸಿನಿಮಾ ಬನೋಲಿ ಆ ಸಿನಿಮಾದ ಒಂದು ಸುರುತ ಪಜ್ಜೆ ಟ್ರೈಲರ್ ಬಿಡುಗಡೆ ಸಮಾರಂಭ ಜನಕಲ್ ಎದುರುಗು ಈ ರಿನಿ ಮುಟ್ಟ ದಾದ ಬೆಂತರ ಬಂದ್ಬನೇತ ಒಂದು ಎಲ್ಲಿ ಒಂದು ತುಂಡು ಜನಕಲಿಗೆ ತೋಪ ಇರಲ್ಲರಿ ಏತು ಎಕ್ಸೈಟ್ಮೆಂಟ್ ಉಂಟು ಅಂದ್ ಮಸ್ತ್ ಖುಷಿ ಉಂಟು ನರ್ವಸ್ ಉಂಟು ಬೋಡಿಗೆ ಎಂಚ ಅಂದ್ ನರ್ವಸ್ ಮಂಟ ನಮ್ಮ ವರ್ಕ್ ಮಂದ ಅವನು ಜನಕಲು ತೂದು ಹಾಕಲು ಒಂಜಿ ಆಯ್ಕೊಂಜಿ ಅಡ್ಡ ವಿಶ್ವಾಸ ಕೊರಿಯರಡ ನಂಕುಲು ಒಂಜಿ ಸಿನಿಮಾ ಒಂಜಿ ಎಲ್ಲ ಒಂಜಿ ಅಡ್ಡ ಒಂಜಿ ಕಾನ್ಫಿಡೆನ್ಸ್ ಬಿಗಿನಿಂಗ್ ತಿಕ್ಕೊಂಡು ಒಂದು ನಮ್ಮ ಟ್ರೈಲರ್ ಮನ್ಪುನ ಒಂಜಿ ಸಿನಿಮಾಗೆ ಒಂಜಿ ಇನ್ವಿಟೇಷನ್ ದಲಕ ನೇನು ತೂದು ಜನಕಲು ಥಿಯೇಟ್ರಿಗೆ ಬರೋಡೊಂದು ಅಂಚ ಒಂಜಿ ಐಕೊಂಜಿ ಈತ ಮಲ್ಲ ಈವೆಂಟ್ ಮಂದ ಮಾತ ಗೆಸ್ನಕ್ಲೇ ಬರ ಲೇತದ ನಮ್ಮ ಇಂಡಸ್ಟ್ರಿ ದಾಖಲೆ ಲೇತು ಬಕ ನಮ್ಮ ಅಡ್ಡ ಸಪೋರ್ಟರ್ ಸೂರಜ್ ಅಂಜ ಅರೇನ್ ಪುರ ನಮ್ಮ ಲೈದ ಎಡ್ಡ ಒಂಜಿ ಕವರೇಜ್ ನಂಗೆ ತಿಕ್ಕಾಡಂದು ನಂಕು ನೇನು ಟ್ರೈಲರ್ ನಾನು ಇನಿ ಯೂಟ್ಯೂಬ್ ಬಿಡ್ಲ ನಮ್ಮ ರಿಲೀಸ್ ಮಂತ್ ಒಂದಿಲ್ಲ ಒಂಜಿ 3:33 PM ಎ ಟು ಫಿಲ್ಮ್ ಅಕಲ್ಲ ಎ ಟು ಮ್ಯೂಸಿಕ್ ಎ ಟಿ ಫಿಲ್ಮ್ ಫಿಲ್ಮ್ ಬಂದು ಒಂಜಿ ಚಾನಲ್ ಉಂಟು ಐಟ್ ಬಿಡು ಒಂದಿಲ್ಲ ಅಂಜ ಮಾತೇರ್ಲ ಟ್ರೈಲರ್ ಒಂದು ತೂದು ಇಡೇ ಬರ ಆವಂದಿನಕಲ್ಲಿ ನಮ್ಮ ಯೂಟ್ಯೂಬ್ ನಾನು ಓಲ್ಪಲ ತೂವಲಿ ತೂದು ನಂಗೆ ಒಂಜಿ ಅಡ್ಡ ವಿಶ್ವಾಸ ಇಷ್ಟ ಅಂಡ ಒಂಜಿ ಶೇರ್ ಮಂತದ್ದು ಒಂಜಿ ಅಡ್ಡ ಕಮೆಂಟ್ ಕೊರಿಯಾರು ಅಂತ ನಂಗೆ ಅವು ಒಂಜಿ ಎನರ್ಜಿ ಬೂಸರ್ಲಕ್ಕ ಎಲ್ಲ ಇಂಜಿ ನಂಗೆ ಸಿನಿಮಾಗಳು ಒಂಜಿ ನನಾತ್ ಅಡ್ಡೆ ಒಂಜಿ ಜೋಚುಡು ಬೆನ್ರೆ ಒಂಜಿ ಖುಷಿ ಆಗ್ತದೆ ತೀರ್ನ ಚಿತ್ರದ ಪೋಸ್ಟರ್ ತುಳುಬೋಗ ಕನ್ನಡ ಅಂತ ಬರ್ತಾರೆ ಇನ್ ಟ್ರೈಲರ್ ಅಡ್ಡ ಭಾಷೆ ರಿಲೀಸ್ ಮಂತ್ ದೋಪ ಹೊರತ್ತು ಬಾರಿ ಒಂಜಿ ಲ್ಯಾಂಗ್ವೇಜ್ ಇಜ್ಜಿ ಇತ ಟ್ರೈಲರ್ ನಮ್ಮ ಖಾಲಿ ಕನ್ನಡ ಬಿಡೋಂದಿಲ್ಲ ತುಳುತಾವು ನನತ್ತ ನಮ್ಮ ಡಿಸೈಡ್ ಮಂತೊಂದಿಲ್ಲ ಓಲ್ ಓಲ್ ಥಿಯೇಟರ್ ದಾದ ಮನ್ಪುನ ಒಂದು ಬಂಡ ಕೆಲವು ಸಿನಿಮಾ ರಿಲೀಸ್ ಉಪ್ಪನ ಬಂದು ಎಟ್ ಎ ಟೈಮ್ ಬಿಡ್ರ ಆ್ಯಪ್ ಇಜ್ಜಂದು ಐತ ಬಗ್ಗೆ ತಿಂಕ್ ಮಂತ್ ಒಂದಿಲ್ಲ ಅದು ಅಪ್ಡೇಟ್ ನಮ್ಮ ಕೊರಪ ನಮಸ್ಕಾರ. ಈ ಒಂಜಿ ಸಿನಿಮಾದ ಮೇನ್ ಪ್ರೊಡಕ್ಷನ್ ಮ್ಯಾನೇಜರ್ ಇನ್ಚಾರ್ಜ್ ಏನೇನು ಸಂದೀಪ್ ಶೆಟ್ರಿ ನಮ್ಮೊಟ್ಟಿಗೆ ಇಲ್ಲರು ಸಂದೀಪ್ ಅವರು ಎಂಚೊಂಡು ಎಕ್ಸೈಟ್ಮೆಂಟ್ ಮಲ್ಲ ಸ್ಕ್ರೀನ್ ಟ್ರೈಲರ್ ತೀರ ಕಾತಂದ್ರೆ ಸಚಿನ್ ಒಟ್ಟಿಗೆ ಎಕ್ಸೈಟ್ಮೆಂಟ್ ಅದೇ ಮಸ್ತ್ ಇಂಟ್ರೆಸ್ಟ್ ಕಾತಂದ್ರ ನಮ್ಮ ಇದೆ ಟ್ರೈಲರ್ ರಿಲೀಸ್ ಮೆರ್ನ ವರ್ಕ್ ಮೇನ್ ಉಪ್ಪು ನಮ್ಮ ಕ್ಯಾಮರಾ ವರ್ಕ್ ಅದೇ ಮಸ್ತ್ ಇಂಪಾರ್ಟೆಂಟ್ ಆಗೋದು ಬೊಕ್ಕ ಡೈರೆಕ್ಷನ್ ಅಂದಿಟ್ಟು ಮಸ್ತ್ ಜನ ವರ್ಕ್ ಮಾಡಿರುತ್ತೆ ಡೈರೆಕ್ಟರ್ ಸುಮನ್ ಆದಿತ್ತನಲ್ಲ ಶನಿಲ್ ಗುರುಲ್ ಅಂದಿಟ್ಟು ವರ್ಕ್ ಮಾಡಿದ್ರು ಅರ್ಜುನ್ ನ ಕುಲ್ಲಾಕನ ಇನ್ಪುಟ್ ಕೊಡ್ತಾ ಇರ್ಬೇಕಾನೆ ಸೊ ಎಡ್ಡೆ ಬೈದನು ಔಟ್ಪುಟ್ ಇದೆ ಅರ್ಜುನ್ ತೂತಿರ್ ಮೂವಿ ಅಂದ್ ಮೂವಿ ತೂತಿಸಿ ಅಂದ್ ಕೆಲವು ಸೀನ್ಸ್ ತೂತೆ ಹಿಂಗೆ ಮಸ್ತ್ ಇಷ್ಟ ಆದ್ರೆ ಇದು ಇನ್ನು ಟ್ರೈಲರ್ ರಿಲೀಸ್ ಸೊ ಐಕ್ ವೆಯ್ಟ್ ಮಾಡ್ ಒಂದಿಲ್ಲ ಬಟ್ ಕ್ಯಾಮರಾ ವರ್ಕ್ ಮಸ್ತ್ ಎಡ್ ಆತ ಎಕ್ಸೈಟ್ಮೆಂಟ್ ಜಾಸ್ತಿ ಹಾಂ ಸೂಪರ್ ಉಂಡಿದೆ ತುಕ್ಕ ಐತೆ ಹೋಪ್ ಫಾರ್ ದ ಬೆಸ್ಟ್ ಇಂಚಿನ ಪ್ರೊಡ ನಮಗೆ ಇಂಚಿನ ಮ್ಯಾನೇಜರ್ ಪೂರಕ್ಲಿ ತಿಕ್ಕ ಕೊಡ್ತೇವೆ ಬಂಡ ನೆರಪೇರ್ ಕೆನ್ನಾಗ ಕುರ್ಬುಜಿಂದು ಅಣ್ಣ ಕಂದು ಕೊಡ್ಬೇಕು ಕಂದು ಕೊಡ್ಬೇಕು ಇಂಚಿನ ಅವೇ ನನ್ನ ಹತ್ತು ಮಸ್ತ್ ಫಿಲ್ಮ್ ಎರಡು ತಿಕ್ಕಡ ಆ ಬಗ್ಗೆ ಎಂಗಲ್ ಮೇಲೆ ತಿಕ್ಕಿ ನಮ್ಮ ಕಲ್ಜಿಗದ ಎಡಿಟರ್ ಯಶ್ವಿನ್ ಯಂಗೆಸ್ಟ್ ಎಡಿಟರ್ ನಮ್ಮೊಟ್ಟಿಗೆ ಇಲ್ಲಿ ಯಶ್ವಿನ್ ಎಕ್ಸೈಟ್ಮೆಂಟ್ ಎಂಚೊಂಡು ಈತ ದಿನ ಈತೆಲ್ಲ ಸ್ಕ್ರೀನ್ ತೂದು ಓಕೆ ನಮ್ಮ ಎಲ್ಲ ಜಡ್ಡೆ ಔಟ್ಬಿಟ್ಟು ಕೊರಲಿಂದ ಏನೋ ಅಂತಾರೆ ಬಿಗ್ ಸ್ಕ್ರೀನ್ ಇಡು ಫುಲ್ ಹೌಸ್ಫುಲ್ ಆತನು ಜನಕ್ಕೆಲ್ಲ ಪಾತೇರಕ್ಕೆ ಏನಾರೈತೆ ಎಕ್ಸೈಟ್ಮೆಂಟ್ ಅದುಲ್ಲಾರ ಔಟ್ಬಿಟ್ಟದ ಬಗ್ಗೆ ಮಸ್ತ್ ಎಕ್ಸೈಟ್ ಆದಲ್ಲ ಅದೇ ಪಂಡ ಒಂದೊಂದು ಮೂವಿ ಒಂಜಿ ಬೇತನೆ ಒಂಜಿ ಪ್ಯಾಟರ್ನ್ ಉಂಡೈತೆ ಅರ್ಜುನಂತೂ ತುಂಡಾರ್ನ ಲುಕ್ಕಿ ಒಂಜಿ ಈತ್ನೆಟ್ಟ ಮಲ್ಪಂದಿ ನಾವು ಬೊಕ್ಕ ವಿಜುವಲ್ ವೈಸ್ ಅವಾರ್ಡ್ ಸ್ಟೋರಿ ವೈಸ್ ಅವಾರ್ಡ್ ನಮ್ಮ ಒಂಜಿ ಕುಡ್ಲಾಡ ಒಂಜಿ ಬೇತೇನೆ ಒಂಜಿ ವರ್ಲ್ಡ್ ಉಂಡವು ಆ್ಯಕ್ಚುಲಿ ಸೊ ಟೆಕ್ನಿಕಲಿ ಎಲ್ಲ ಮಸ್ತ್ ಸ್ಟ್ರಾಂಗ್ ಉಂಡು ಸೊ ಎಂಚ ಬರ್ಪುಂಡು ತೂಡಿತ್ತು ನಾನು ಜನಕ್ಕೂ ಎಂಚ ರೆಸ್ಪಾನ್ಸ್ ಮಾಡಿ ಬೇರೆ ಅಂದ್ರೆ ತೊಂದಿಲ್ಲ ಎಸ್ ಬಿಗ್ ಸ್ಕ್ರೀನ್ ಟ್ರೈಲರ್ ತೋದು ಬೊಕ್ಕ ಅವ್ರ ದಿನ ಕ್ಲೀನ್ ಮಾತಿರ್ಬಾರ ಕೊಡೋರ ಪಾತಿರ್ಬೋದು ಸಿಕ್ಕಿಗ ಎಸ್ ಕಲ್ಜಿಗ ಸಿನಿಮಾದ ನಿರ್ಮಾಪಕರ ನಮ್ಮೊಟ್ಟಿಗೆ ಇಲ್ಲ ಸರ್ ಸುರುಕಾದ ನಮಸ್ಕಾರ ಎಂಚೊಲ್ಲ ಫೈನ್ ಫೈನ್ ಚೆನ್ನಾಗಿದ್ದೇನೆ ಕನ್ನಡ ಕನ್ನಡ ತುಳು ರೆಡ್ಡಲ್ಲ ಇತ ಈತ ಸಮಯ ಒಂಜಿ ಕಾಸು ಬಾರದು ಒಂಜಿ ಪ್ರೊಜೆಕ್ಟ್ ಮಂತ್ ಒಂದು ಇತ್ತಾರೆ ಇಡೇ ಮುಟ್ಟೆ ಈರ್ ಔಟ್ಪುಟ್ ತೂತಾರೆ ಜರ ಹೆಂಗ್ ಗೊತ್ತಿಚಿ ಇನ್ನಿ ಒಂಜಿ ಮಲ್ಲ ಬರದ ಏಡ ಆಯ್ತು ಔಟ್ಪುಟ್ ಈತ ಗಣ್ಯರ ನಕಲ ಒಟ್ಟಿಗೆ ತುಯ್ಯಾರ ಈರ್ ಎತ್ ನಿರೀಕ್ಷೆ ಕಾತೊಂದುಲ್ಲಾರ ಅವೇ ಎಂಕ್ಲ ಅಂತ ಎಕ್ಸೈಟ್ಮೆಂಟ್ ಮಸ್ತುಂಡು ಫಿಲಮ್ ಏನ್ ತೂತುಚಿ ಪಂಡ ಥಿಯೇಟರ್ ಡೆ ಎಕ್ಸ್ಪೀರಿಯನ್ಸ್ ಮಾಲ್ ಪಡ್ಕೊಂಡದ್ದು ಅಂದ 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 ತೊಂದ್ರೆ ಇಜ್ಜಿ ಖುಷಿ ಆಗೊಂದುಂಡು ಎಕ್ಸ್ಪೆಕ್ಟೇಷನ್ಸ್ ಎಂಕ್ಲ ಮಸ್ತುಂಡು ಟೈಟಲ್ಡ್ ಭಾರಿ ಅಡ್ಡೆ ದಮ್ಮುಂಡು ಆರ್ಟಿಸ್ಟ್ ನ ಕುಲ್ಲ ಭಾರಿ ಪೂರ ಸ್ಟ್ರಾಂಗ್ ಆರ್ಟಿಸ್ಟ್ ನ ಕುಲ್ಲಿರಿ ಇವನ್ ನಮ್ಮ ಆಕ್ಷನ್ ಕಿಂಗ್ ಅರ್ಜುನ್ ಕಾಪಿಗಡ್ ಮೇನ್ ಲೀಡ್ ಉಲ್ಲಿರಿ ಇವನ್ ಟೆಕ್ನಿಕಲ್ ಟೀಮ್ ಭಾರಿ
ಡೈರೆಕ್ಷನ್ಸ್ ಎಲ್ಲ ಎಡ್ಡೆ ಮಲ್ತೇರೆ. ಎಲ್ರಿಗೂ ನಮಸ್ಕಾರ. ಭಾನುವಾರದ ದಿವಸ ಬೆಳಗ್ಗೆ ಹೌಸ್ಫುಲ್ ಆಗಿ ಇರಬೇಕು ಅಂತ ಹೇಳಿದ್ರೆ ಖಂಡಿತವಾಗಿಯೂ ಎಲ್ಲರಲ್ಲಿರುವಂತಹ ಕುತೂಹಲ ಕಾರಣ. ಧರ್ಮೋ ರಕ್ಷಿತಿ ರಕ್ಷಿತಃ, ಯಾರು ಧರ್ಮವನ್ನು ರಕ್ಷಿಸ್ತಾರೋ ಅವರನ್ನ ಧರ್ಮ ರಕ್ಷಿಸುತ್ತೆ ಅನ್ನುವಂಥದ್ದು ಯಾವುದೋ ಕಾಲದಲ್ಲಿ ಹೇಳಿದಂತ ಮಾತು. ಅದು ಕಲಿಯುಗದಲ್ಲಿ ಸತ್ಯವೋ ಇಲ್ವೋ ಅಂತ ನಂಬದೇ ಇರೋರು ಎಷ್ಟೋ ಜನ ಇರ್ತಾರೆ. ಆದ್ರೆ ಇವತ್ತಿನ ಕಲಿಯುಗದಲ್ಲಿ ಅಂದ್ರೆ ಕಲಿಯುಗದಲ್ಲೂ ಕೂಡ ಧರ್ಮದ ಹಾದಿಯಲ್ಲಿ ಅಧರ್ಮದ ಒಂದು ನೆರಳು ಬಂತು ಅಂತ ಹೇಳಿದ್ರೆ ಆಗುವಂತಹ ಕಥೆಯೇ ಕಲ್ಜಿಗ. ಕಲ್ಜಿಗ ಅನ್ನುವಂತಹ ಕನ್ನಡ ಚಲನಚಿತ್ರದ ಟ್ರೈಲರ್ ಲಾಂಚ್ಗೆ ಬಂದಂತ ನಿಮ್ಗೆಲ್ರಿಗೂ ನಿಮ್ಮ ಒಳ್ಳೆ ಆದಂತಹ ಸೌಜನ್ಯದಿಂದ ಮಾಡುವಂತಹ ಸ್ವಾಗತ, ಸುಸ್ವಾಗತ. ಒಂದ್ಸಲ ಜೋರಾದ ಚಪ್ಪಾಳೆ ನಿಮ್ಗೋಸ್ಕರ, ಯಾಕಂದ್ರೆ ಕಲಾಭಿಮಾನಿಗಳ ಸಪೋರ್ಟ್ ಇಲ್ಲದೆ ಇದ್ರೆ ಎಷ್ಟೇ ಜನ ಚಲನಚಿತ್ರ ಆಗಿರ್ಲಿ ಏನನ್ನ ಮಾಡಿದ್ರು ಕೂಡ ಅದು ಯಶಸ್ಸು ಕಾಣ್ಲಿಕ್ಕೆ ಸಾಧ್ಯ ಇಲ್ಲ. ಟ್ರೈಲರ್ ಲಾಂಚ್ಗೆ ಬಂದಂತ ನಿಮ್ಗೆಲ್ರಿಗೂ ಆತ್ಮೀಯವಾದಂತಹ ಸ್ವಾಗತವನ್ನ ಕೋರ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನ ಪ್ರಾರಂಭಿಸ್ತಾ ಇದ್ದೇವೆ. ಇದೀಗ ಈ ಕಾರ್ಯಕ್ರಮಕ್ಕೆ ಬಂದಂತ ಮುಖ್ಯ ಅತಿಥಿಗಳನ್ನ ವೇದಿಕೆಗೆ ಬರ್ಮಾಡ್ಕೊಳ್ಳುವಂತಹ ಸಮಯ. ಅದೇ ರೀತಿಯಲ್ಲಿ ಕಲ್ಜಿಗ ತಂಡದವರು ಅವರನ್ನ ಒಂದು ಸ್ಮರಣಿಕೆಯನ್ನ ನೀಡಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಇವರ ಮೇಲೆ ಪ್ರೀತಿ ಇಟ್ಟು ಪುತ್ತೂರಿನಿಂದ ಬಂದಿದ್ದೀನಿ. ಇನ್ನಷ್ಟು ಕಾರ್ಯಕ್ರಮಗಳು ಇದೆ, ನಮಗೆ ಸ್ವಲ್ಪ ಲೇಟ್ ಆದರೂ ಬೈಯೋರು ಜಾಸ್ತಿ ಇದ್ದಾರೆ, ಅದಕ್ಕೆ ಸ್ವಲ್ಪ ಲೇಟ್ ಆಗಿದೆ, ಇನ್ನಾದರೂ ಬೇಗ ಹೋಗುವ ಅಂತ. ಚಲನಚಿತ್ರ ನಿರ್ಮಾಣ ಮಾಡುವುದಂತ ಹೇಳಿದ್ರೆ ಇಟ್ ಈಸ್ ಎ ಚಾಲೆಂಜಿಂಗ್ ಜಾಬ್. ಅದರಲ್ಲಿ ನೋಡಲಿಕ್ಕೆ ಎಷ್ಟು ಸಂತೋಷ ಆಗ್ತದ, ಅದನ್ನು ಯಾರು ನಿರ್ಮಾಪಕರಿದ್ದಾರೆ ಅವರಿಗೆ ಅದು ಸಕ್ಸಸ್ ಆಗುವವರೆಗೂ ಎದೆ ಬಡಿತ ಜೋರ ಆಗ್ತಾ ಇರ್ತದೆ. ಆ ಎದೆ ಬಡಿತಕ್ಕೆ ಸಹಕಾರಿ ಆಗಬೇಕಿದ್ರೆ ನಾವೆಲ್ಲ ಸಹಕಾರ ಮಾಡಬೇಕು. ಇವತ್ತು ನಮ್ಮ ಕರಾವಳಿ ಭಾಗದ ಕಲಾವಿದರು ಇಡೀ ವಿಶ್ವದಲ್ಲಿ ಇವತ್ತು ಸಿನಿಮಾ ರಂಗದಲ್ಲಿ ಮೆರೆಯುತ್ತಿರುವುದಂತ ಹೇಳಿದ್ರೆ ದಕ್ಷಿಣ ಕನ್ನಡ ಕರಾವಳಿ ಭಾಗದ ಕಲಾವಿದರು ಅಂತ ಹೇಳಲಿಕ್ಕೆ ನಾನು ಹೆಮ್ಮೆಯಿಂದ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಅವರು ಇಡೀ ವಿಶ್ವದಲ್ಲಿ ಬೆಳಿಬೇಕಿದ್ರೆ ನಮ್ಮ ಸಹಕಾರಗಳು ಬೇಕು, ನಮ್ಮ ಒಳ್ಳೆಯ ಮನಸ್ಸಿನ ಹಾರೈಕೆಗಳು ಬೇಕು. ನಾವು ಈ ಸಿನಿಮಾ ಮತ್ತು ವಿಚಾರಗಳು ಯಾವ ರೀತಿ ಅಂತ ಹೇಳಿದ್ರೆ ಇಟ್ ಈಸ್ ದ ಮೌತ್ ಟು ಮೌತ್ ಅಡ್ವರ್ಟೈಸ್ಮೆಂಟ್ ಅಂತ ಹೇಳ್ತಾರೆ. ಒಂದು ಕಡೆಯಿಂದ ಅಡ್ವರ್ಟೈಸ್ಮೆಂಟ್ ಮಾಡಿದ್ರು ಇನ್ನೊಂದು ಕಡೆ ಮೌತ್ ಟು ಮೌತ್ ಅಡ್ವರ್ಟೈಸ್ಮೆಂಟ್, ಬಾಯಿಂದ ಬಾಯಿಗೆ ಹೇಳುವಂಥ ಅಡ್ವರ್ಟೈಸ್ಮೆಂಟಿಂದ ಮಿಕ್ಕಿದ್ದು ಬೇರೆ ಯಾವುದೂ ಇಲ್ಲಂತೆ.
ನಾವು ಸಿನಿಮಾವನ್ನು ನಾಲ್ಕು ಜನ ಹೇಳಿದ್ರೆ ಆ ಎಡ್ಡೆಂಡು ಮಾರ ಅಂತ ಹೇಳಿದ್ರೆ ಖಂಡಿತ ಕುಟುಂಬ ಸಮೇತರಾಗಿ ಬಂದು ನೋಡ್ತಾರೆ. ಟ್ರೇಲರ್ ಬಗ್ಗೆನೂ ಕೂಡ ನನಗೆ ಈಗ ಹೇಳಿದರು, ಕೊರಗಜ್ಜನ ಒಂದು ದೊಡ್ಡ ಶಕ್ತಿಯ ಪಾತ್ರವನ್ನು ಇದರಲ್ಲಿ ತೋರಿಸಿದ್ದೇವೆ ಅಂತ ಹೇಳಿ. ಕೊರಗಜ್ಜ ನಂಬಿದರೆ ನಮಗೆ ಎಲ್ಲಿಯೂ ಗೆಲುವು ಖಂಡಿತ, ನಿಮ್ಮ ಸಿನಿಮಾಕ್ಕೆ ಖಂಡಿತ ಗೆಲುವು ಆಗ್ತದೆ ಅಂತ ನಾವು ತುಂಬ ಹೃದಯದಿಂದ ನಿಮಗೆ ಶುಭ ಹಾರೈಕೆಗಳನ್ನು ಹೇಳ್ತಾ ಇದ್ದೀನಿ. ಇನ್ನೊಂದ್ಸಲ ನೋಡ್ಬೇಕ, ಇನ್ನೊಂದ್ಸಲ ಪ್ಲೇ ಮಾಡಿದ್ರೆ ತುಳುನಾಡಿಗೆ ಒಂದು ರಾಷ್ಟ್ರ ಪ್ರಶಸ್ತಿ ತಿಕ್ಕದಿನ ಅಂತ ಒಂದು ಶುಭ ಸಂದರ್ಭ, ಒಂದು ಕನ್ನಡ ಸಿನಿಮಾ ತುಳುನಾಡದ ಬರ್ತಾನೆ ಒಂದು ಶುಭ ಸೂಚನೆ. ಇನ್ನಿ ಟ್ರೈಲರ್ ತೋನಾಗ ಒಂದು ನಮ್ಮ ನೆಲದ ಕತೆ, ನಮ್ಮ ಮಣ್ಣದ ಕತೆ ಅಂದು ಸ್ಪಷ್ಟವಾದ ಗೊತ್ತಾಗೋದು. ಅರ್ಜುನ್ ಕಾಪಿಕಾಡು ಒಂದು ಕಮರ್ಷಿಯಲ್ ರೋಲ್ ಬರ ಬದ್ಬೈದಾರೆ ಮಸ್ತ್ ಸಿನಿಮಾ, ಬಟ್ ಫಸ್ಟ್ ಟೈಮ್ ಒಂದು ನೆಲತ ಮಣ್ಣದ ಮಗೆ ಅದು ಬರೋದಿಲ್ಲ. ಆ ಮರವಾಯ್ ದೇಪನಾಗ ಬೇತೆ ಬೇತೆ ಶಾರ್ಟ್ಸ್ ತೋನಾಗ ಗೊತ್ತಾಗೋ ಒಂದು ವಿಭಿನ್ನ ಪಾತ್ರಗಳು ಬರೋದಿಲ್ಲ. ನಿರ್ಮಾಪಕರು ಶರತ್ನ ಬಗ್ಗೆ ಎರಡು ಮೂರು ಜನ ಬಂಡರು, ಒಂದು ಜನ ಬಂಡೆ ಯಾನು ಆರಿಚಿನ್ನಾಂಡ ಎಜುಕೇಷನೇ ಮಲ್ಪರೆ ಜೀವನ, ಒಂದು ಜನ ಬಂಡೆ ಆರಿಚಿನ್ನಾಂಡ ಯಾನಿಚಿನ ಉದ್ಯೋಗಡೆ ಈ ಜೀವನ್ದು ಜಮಸ್ತ ಸಮಾಜಮುಖಿ ಕಾರ್ಯಕ್ರಮ ಮಲ್ದಿನ ಅರ್ನ ಮೂಲಕ ಈ ಸಿನಿಮಾ ಒಂದು ಅಂಚನ ನಿರ್ದೇಶಕರನ್ನ ಬಗ್ಗೆ ಅರ್ಜುನ್ ಈ ಸಿನಿಮಾ ಆರಂಭನ ಕೊಂಚ ಬಂದಿತ್ತಿರು ಒಂದು ಎಡ್ಡೆ ಕಂಟೆಂಟ್ ಅಂಕಲ್ ಮನ್ ಅಂಚದ ಪೂರಲ ಎಡ್ಡೆ ರೀತಿ ಸೇರ್ತದೆ ಎಡೆಡ್ಡೆ ಫೇಸ್ ನೆಟ್ ತೋಜೊಂದ ಪೋಸ್ಟರ್ಡ್ ಪೂರ ಎಡೆಡ್ಡೆ ಘಟಾನುಘಟಿಲುಲ್ಲರು ಅಂಚೆ ಅದು ಈ ಸಿನಿಮಾ ಯಶಸ್ವಿ ಅದು ಪ್ರದರ್ಶನ ಅವಡು ಮಾತ್ರನಲ್ಲ ಸಪೋರ್ಟ್ ನಮ್ಮ ಅನೇಕ ಕೊರಕ ತುಳುನಾಡು ಸ್ಯಾಂಡಲ್ವುಡ್ ಕೂಡ ನಮ್ಮ ಧ್ವಜನರು ನಮ್ಮ ರಾಪವನ ಪ್ರಯತ್ನ ಮಲ್ಪಗಂದ ಈ ಸಂದರ್ಭದಲ್ಲಿ ಇಡೀ ಕಲಾವಿದರಿಗೆ ತಂತ್ರಜ್ಞರಿಗೆ ಮಾತ್ರಗಳು ಎಡ್ಡೆ ಪುನಃ ಬೈಕು ಸೊಲ್ಲನು ಮಾತ್ರ. ನಮಸ್ಕಾರ. ಋಷಭ್ ಶೆಟ್ಟರ್ ರಾಷ್ಟ್ರ ಪ್ರಶಸ್ತಿ ತಿಕ್ಕನಾಗ ಬಂಡರು ಎಂಕು ತಿಕ್ಕಿನ ಪ್ರಶಸ್ತಿ ಅಂತ ದೈವಲು ಎಂಕು ಕೊರತೀನಿ ಅಂಚನೆ ಒಂಜಿ ಭಾರಿ ಮಲ್ಲ ಪಾತ್ರ ನಮ್ಮ ತುಳುನಾಡಿಗೆ ಒಂಜಿ ಪೆರಮೆ ಕಲಪಿನಂಚಿನ ಪಾತ್ರ ವಿಶ್ವ ಶೆಟ್ಟರು ಕೊಡೆ ಪೂರಾ ಇಂಟರ್ನೆಟ್ಲ ಬಂದೇರು ನಿಜವಾದಲ್ಲ ಒಂಜಿ ದೈವಿಕ ಶಕ್ತಿ ಅರ್ನ ಪಿರವಡಿತ್ತು ಅಂಚಾದ ಕಾಂತಾರ ಸಿನಿಮಾ ಭಾರಿ ಯಶಸ್ವಿ ಆತನು ಎಂಕಲ್ನ ಶರತ್ ಶರತ್ ಕುಮಾರ್ ನೀವು ಕೂಡ ಕನ್ನಡ ಮಾತಾಡ್ತಾರೆ ಯಾವಾಗಲೂ ತುಳು ಬರಲ್ಲ ಓಕೆ ಓಕೆ ಅದೆಲ್ಲ ಇಂಟರ್ನೆಟ್ ಮಾತೇನಿ ಕನ್ನಡ ಶರತ್ ಕುಮಾರ್ ಮಲ್ಪನ ಈ ಸಿನಿಮಾ ಅಂಚನೆ ಇರ್ನ ಪಿರವಡು ಕೊರಗಜ್ಜಲ್ಲೇ ದಾಲು ಕೊಡಿಸಿ ಖಂಡಿತವಾಗಿ ಇದನ್ನ ಪಿರವಳು ಆರು ಉಳ್ಳಿರು ಇದಾಗಿ ಈ ಸಿನಿಮಾ ಸ್ಟಾರ್ಟ್ ಆಗಿದ್ದಿಂಚಿ ಒಂದು ದಲಿತದ ಶಬ್ದ ಇರ್ನ ಪಿರವಳು ಕೇಳಿದೆಪ್ಪ ನಾವು ಖಂಡಿತ ಒಂದು ಭಾರಿ ಶೋಕದ ಒಂದು ಟೀಮ್ ವರ್ಕ್ ಅತ್ಯುತ್ತಮ ನಟರನ್ನು ಪೂರ ಒಟ್ಟು ಮಲ್ತದ ಒಂದು ಸಮಾನ ಮನಸ್ಕರು ಮಾತೆರಲು ಒಂದು ಟೀಮ್ ವರ್ಕ್ ಈ ಸಿನಿಮಾ ಮಲ್ದೇರಿ ಯಾರು ಶೂಟಿಂಗ್ ದಪ್ಪಗ ಹಿಂಗೆ ಗೊತ್ತಿದ್ದಲ್ಲ ಅದ್ಭುತವಾದ ಕಲಾವಿದರನ್ನ ಆಯ್ಕೆ ಅದ್ಭುತವಾಗಿತ್ತು ಶರತ್ ಅವರೇ ಯಾವ ಪಾತ್ರಕ್ಕೆ ಆ ಪಾತ್ರಕ್ಕೂ ಏರ್ಬೋದು ಅಂಚಿನಾಕ್ಲೇ ಆಯ್ಕೆ ಮಾಡಿದ್ರು ತುಳುನಾಡದ ಒಂದು ಅದ್ಭುತವಾದ ನಟೆ ಇಂಕಲ್ನ ಗೋಪಣ್ಣೆ ಪಾತ್ರ ಅರೆಗೆ ಅವು ಅರೆಗೆ ಮುಂತಿಲಕ್ಕೆ ಬರ್ದಾಗಿತ್ತು ಅದು ಮಾನಸಿಯವರಿದ್ದಾರೆ ಒಂದು ಅದ್ಭುತವಾದ ನಟಿ ಹಾಗೆ ನಮ್ಮ ಜ್ಯೋತಿಷ್ ಶೆಟ್ಟಿ ತುಂಬ ಚಲನಚಿತ್ರದಲ್ಲಿ ಅಭಿನಯಿಸಿದ್ದಾರೆ ಮಸ್ತ್ ಆ್ಯಕ್ಟಿಂಗ್ ಮಲ್ದಿರಾರು ಬಟ್ ನಿಟ್ಟೊಂದು ವಿಭಿನ್ನವಾದ ಅಭಿನಯ ಮಲ್ದಿರು ಬಹುಶಃ ಹಿಂಗೆ ತೂನಗೊಂಚೂರು ಬೆಚ್ಚ ಆಗಿಲ್ಲ ಕೆಲವೊಂದು ಶಿಷ್ಯ ಇರಲಿ ಶೋಭರಾಜ್ ಅವು ಮೋನೇನ್ ಮತ್ತು ಅಂಚೆ ಮಲ್ಪ ಹಿಂಗೆ ಬೆಚ್ಚ ಅದು ಗ್ಯಾರಂಟಿ ಇನ್ನು ಪಿರವಡ ಅಜ್ಜಿ ಇದ್ದೇನೆ ಇಡೀ ಸಿನಿಮಾದ ಪಿರವಡು ಹೊರಗಜ್ಜನ ಆಶೀರ್ವಾದ ಪಡೆ ಈ ಟೀಮ್ ವರ್ಕ್ಗೆ ಯಶಸ್ತಿ ಕಡು ನಿರ್ದೇಶಕ್ಕೆ ಒಂದು ನಿಜವಾಯಿನ ನಾಯಕಿ ನಿರ್ದೇಶಕ್ಕೆ ಒಂದು ಹೊಸ ನಿರ್ದೇಶಕರದು ಈ ನಮ್ಮದು ಒಂದು ಕಲ್ಪನೆ ಬರೆಯರೆ ಸಾಧ್ಯ ಉಂಟಾಗಲಿ ತೂಪಿನಡೆ ಮುಟ್ಟ ಕಲ್ಜಿಗದ ಟ್ರೈಲರ್ ಇತ್ತು ಒಂದು ಹೊಸ ನಿರ್ದೇಶಕ್ಕೆ ಸುವರ್ಣೆ ಒಂದು ಅದ್ಭುತವಾಯಿನ ಒಂದು ಚಿಂತನೆ ಆ ಪಕ್ಕ ಆ ಪೋತಿನ ಸಿನಿಮಾ ಪೋತಿನ ರೀತಿ ಅವು ಸಿನಿಮಾದ ಕತೆ ಗೊತ್ತಿಜಿ ಬಟ್ ಇಂಗ್ಲೆಂಡ್ ಒಂದು ಕ್ಯೂರಿಯಾಸಿಟಿ ಕೊಲ್ಲದನು ಅವು ದಾದ ಅಂದು ಒಂದು ಶಕ್ತಿ ಆ ಪಿರವಡಿತ್ತನು ಅಂಚಾದ ಈ ಸಿನಿಮಾ ಖಂಡಿತವಾದಲ್ಲ ಯಶಸ್ವಿ ಆಗ್ಬೋದು ಪ್ರತಿಯೊರ್ಲ ತೂದು ಕಾಂತಾರದ ಲೆಕ್ಕನೆ ಪ್ರಪಂಚದಾದ್ಯಂತ ಮಿಂಚಿನ ಕಲ್ಜಿಗ ಈ ಪಾತ್ರ ಬರೋಣ ಕಲ್ಜಿಗ ತುಯಾರ ಬಂದ್ಬಿಡು ಪ್ರತಿಯೊರೇನ ಬಾಯಿಲ್ಲ ಕಲ್ಜಿಗ ತುಯಾರ ಕಲ್ಜಿಗ ತುಯಾರ ಈ ಮಾತು ಬರಲಿ ಎಲ್ಲರ ಬಾಯಿಗಳು ನಿಮಗೆ ದೇವರು ಹೊರಗಜ್ಜ ನಿಮ್ಮನ್ನು ಥ್ಯಾಂಕ್ ಯು. ಭಾಳ ಸಮಯದ ನಂತರ ನನಗೆ ಈ ಪೂರ್ಣ ಪ್ರಮಾಣದ ಒಂದು ಸಿನಿಮಾ ಸಿಕ್ತು. ನಾನು ಡಿ ಸಿ ಬ್ಯಾಂಕ್ MD ಆದಮೇಲೆ 12 ಗಂಟೆ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ. ಈ ಸಿನಿಮಾ ಆದ ನಂತರ ನನಗೆ 24 ಗಂಟೆ ಕೆಲಸ ಅದನ್ನು ಭಾಳ ಕಷ್ಟಪಟ್ಟದ್ದು ನಾನೇ ಅದು ಸಿನಿಮಾದಲ್ಲಿ. ಯಾಕಂದರೆ ಸಾಯಂಕಾಲ 6:30-7 ಗಂಟೆ ತನಕ ನಾನು ಬ್ಯಾಂಕ್ ಮುಗಿಸ್ಕೊಂಡು 7 ಗಂಟೆ ಈ ಶೆಡ್ಯೂಲ್ ಸ್ಟಾರ್ಟ್ ಆಗ್ತಾಯಿತ್ತು.
ಬೆಳಿಗ್ಗೆ 5 ಗಂಟೆ ಈ ಶೆಡ್ಯೂಲ್ ಎಂಡ್ ಆಗ್ತಿತ್ತು, ಮತ್ತೆ ಮನೆಗೆ ಹೋಗಿ ನಾನು ಸ್ನಾನ ಮಾಡ್ಕೊಂಡು ಬ್ಯಾಂಕಿಗೆ ಹೋಗ್ತೇನೆ. ಇದು ಕಂಟಿನ್ಯೂಸ್ ಆಗಿ 10-12 ದಿನ ಮಾಡಿದ್ದೀನಿ. ನಡುವೆ ಸ್ವಲ್ಪ ಸ್ವಲ್ಪ ಬ್ಯಾಂಕಲ್ಲಿ ಮಲಗಿದ್ದೀನಿ. ಸೊ ಸುಮಾರು ವರ್ಷಗಳಿಂದ ಅಜ್ಜನ ಗ್ಯಾರಂಟಿ, ಯಾಕಂದ್ರೆ ನಾನು ಪ್ರತಿ ಸಲ ನಾನು ಚೇರ್ಮನ್ ಕ್ಯಾಬಿನ್ ಹೋದಾಗ ಅಜ್ಜನ ನೆನಪು ಮಾಡಿಕೊಂಡೇ ಹೋಗೋದು. ಪ್ರತಿ ಸಲ ನಾನು ಅಜ್ಜನ ನೆನಪು ಮಾಡ್ತಾ ಇದ್ದೆ, ವಾರ ನಾನು ಅಜ್ಜನಲ್ಲಿ ಹೋಗಿ ಬರ್ತಾ ಇದ್ದೆ. ಸುಮಾರು ವರ್ಷಗಳ ಹಿಂದೆ ನಾನು ಫಸ್ಟ್ ಸಿನಿಮಾ ಮಾಡಿದ್ದೆ ದೇವಣ್ಣನ ಜೊತೆ, ತಿಲಿಕೆದ ಪೊಳ್ಳಿ. ಅಲ್ಲಿ ಒಂದು ಟ್ಯಾಗ್ ಲೈನ್ ಇತ್ತು, ನನ್ನ ಒಂದು ಡೈಲಾಗು, ಸತ್ಯದು ನಿಲಯನ ಮಣ್ಣೊಂದು, ಧರ್ಮಗು ನಡೆತಿನ ಧರ್ಮಡು ನಡೆತಿನ ಈಗ ಮಾತ್ರ ಸಾಧ್ಯ, ಅಧರ್ಮಡು ನಡೆತಿನ ಈಗ ನೂಲು ಸಾಧಿದ ಮಣ್ಣು. ಸೊ ಅದೇ ಥ್ರೆಡ್ ಲೈನ್ ಹಿಡ್ಕೊಂಡು ಈ ಸಿನಿಮಾ ಆಗಿದೆ, ಈ ಸಿನಿಮಾದ ಥ್ರೆಡ್ ಲೈನ್ ಅದು. ಸೊ ಕೊರಗಜ್ಜ ಸಂಪೂರ್ಣ ಆಶೀರ್ವಾದದಿಂದ ಈ ಸಿನಿಮಾ ಚೆನ್ನಾಗಿ ಬರಲಿ, ಮತ್ತೆ ಶರತ್ತು ಮತ್ತಷ್ಟು ಸಿನಿಮಾಗಳನ್ನು ಮಾಡಲಿ ಅಂತ ಹಾರೈಸ್ತಾ ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಸಿನಿಮಾ ನೋಡಿದ್ರು, ಈ ಸಿನಿಮಾ ಟ್ರೈಲರ್ ನೋಡೋದು ಭಾಳ ಖುಷಿ ಆಯಿತು. ಥ್ಯಾಂಕ್ ಯು ಪ್ರೊಡ್ಯೂಸರ್ ಸರ್ ಮತ್ತು ಡೈರೆಕ್ಟ್ರಿಗೆ ನಮಗೆ ಇದಕ್ಕೊಂದು ಅವಕಾಶ ಕೊಟ್ಟದಕ್ಕೆ. ಮತ್ತು ನಾವು ಮಾತ್ರ ಅಲ್ಲ, ನಮ್ಮ ತಾಂತ್ರಿಕ ಅಂದರೆ ಸಂದೀಪ್ ಶೆಟ್ಟಿ ಆಗಲಿ, ಗುರು ಸನಿಲ್ ಆಗಿರೋ ಅವರ ಸಪೋರ್ಟ್ ತುಂಬ ಇತ್ತು ಈ ಸಿನಿಮಾಕ್ಕೆ. ಎಲ್ಲರೂ ಈ ಸಿನಿಮಾನ ನೋಡಿ ಸಹಕರಿಸಿ ನಮಗೆ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಪ್ರೀತಿಯ ನಮಸ್ಕಾರ. ಗೋಪಿನಾಥ್ ಸರ್, ಜ್ಯೋತಿ ಶೆಟ್ಟಿ ಸರ್ ಮಾತಾಡಿದ ಮೇಲೆ ನಾನು ಮಾತಾಡಿದ್ರೆ ಇನ್ನು ಬೇರೆ ಬೇರೆ ಕೇಳ್ತದೆ ಸರ್. ತುಂಬ ಖುಷಿಯಾಯಿತು, ತುಂಬ ಕಲಾತ್ಮಕವಾಗಿ ಟ್ರೈಲರ್ ಮೂಡಿ ಬಂದಿದೆ ಅಂತ ನನಗನ್ಸಿತು. ಈ ಚಂದದ ಚಲನಚಿತ್ರದಲ್ಲಿ ನನಗೆ ಭಾಗಿಯಾಗಲಿಕ್ಕೆ ಅವಕಾಶ ನೀಡಿದ ಡೈರೆಕ್ಟರ್ ಸರಿಗೂ, ಸುಮನ್ ಸುವರ್ಣ ಅವರಿಗೂ ಮತ್ತು ಶರತ್ ಕುಮಾರ್ ಸರಿಗೂ ನಾನು ಮೊತ್ತ ಮೊದಲು ಧನ್ಯವಾದ ಹೇಳ್ತಾ ಇದ್ದೇನೆ. ಮತ್ತು ಸ್ಕ್ರೀನ್ ಮೇಲೆ ನನ್ನನ್ನು ತುಂಬ ಚಂದ ತೋರಿಸಿದ್ದಾರೆ ಸಚಿನ್ ಸರ್, ನಿಮಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ನಮ್ಮ ಕರಾವಳಿಯ ಸಂಸ್ಕೃತಿಯ ಸೊಗಡನ್ನು ಹೊತ್ತುಕೊಂಡು ಈ ಸಿನಿಮಾ ನಿಮ್ಮ ಮುಂದೆ ಸೆಪ್ಟೆಂಬರ್ 13ಕ್ಕೆ ಬರ್ತಿದೆ. ಖಂಡಿತ ಎಲ್ಲರೂ ನೋಡಿ ಸಿನಿಮಾವನ್ನು ಪ್ರೋತ್ಸಾಹಿಸಿ. ನಮ್ಮ ಶ್ಲಾಘಾಪುಟ್ಟಿ ಕೂಡ ತುಂಬ ಚಂದ ಕಾಣ್ತಾ ಇದ್ದಾಳೆ ಸ್ಕ್ರೀನ್ ಮೇಲೆ, ತುಂಬ ಚಂದ ಅಭಿನಯಿಸಿದ್ದಾಳೆ ಕೂಡ. ಮುಖ್ಯ ಭೂಮಿಕೆಯಲ್ಲಿ ನಮ್ಮ ಅರ್ಜುನ್ ಸರ್ ಮತ್ತು ಸುಷ್ಮಾ ಅವರದ್ದು ನಾನು ಇನ್ಸ್ಟಾಗ್ರಾಮ್ನಲ್ಲಿ ಅವರ ದೊಡ್ಡ ಫ್ಯಾನ್, ತುಂಬ ಅದ್ಭುತವಾಗಿ ಅಭಿನಯಿಸಿದ್ದಾರೆ. ಒಂದು ಒಳ್ಳೆ ಕಲಾತ್ಮಕ ಸಿನಿಮಾದ ಮೂಡ್ ಈಗ ಟ್ರೈಲರ್ ಆಲ್ರೆಡಿ ಕೊಡ್ತಾ ಇದೆ. ನಾನು ಕೂಡ ತುಂಬ ಕ್ಯೂರಿಯಾಸಿಟಿಯಿಂದ ಸಿನಿಮಾ ನೋಡ್ಲಿಕ್ಕೆ ಕಾಯ್ತಿದ್ದೇನೆ. ಯಾಕಂದರೆ ನಮ್ಮ ಪೋರ್ಷನ್ ಮಾತ್ರ ನಮ್ಗೆ ಗೊತ್ತಿರ್ತದೆ, ಇಡೀ ಸಿನಿಮಾದ ಕತೆ ನಮಗೂ ಗೊತ್ತಿರೋದಿಲ್ಲ. ಕತೆಯನ್ನು ನೋಡೋದಕ್ಕೆ ನಾನು ಕೂಡ ನಿಮ್ಮಷ್ಟೇ ಕುತೂಹಲದಿಂದ ಕಾಯ್ತಾ ಇದ್ದೇನೆ. ಮತ್ತು ಅನೇಕ ದಿಗ್ಗಜ ನಟರು ಈ ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ದಾರೆ, ಅವರೆಲ್ಲರ ಜೊತೆ ನಾನು ಕೂಡ ಕಾಣಿಸ್ಕೊಳ್ತಾ ಇರೋದು ನನಗೆ ತುಂಬ ಹೆಮ್ಮೆ ಇದೆ. ಥ್ಯಾಂಕ್ ಯು ಸೋ ಮಚ್. ಮಾತಲ್ ನಮಸ್ಕಾರ. ಸುರುಗಾದೆ ವೈದಿನ ಮಾತ ಗಣ್ಯರಿಗೆ ಅನ ಧನ್ಯವಾದ ಪ್ರಮುಖ. ಐತಾರ ದಿನ ಒಂಜಿ ದಿನ ಫ್ರೀ ತಿಕ್ಕುನು, ಆ ಫ್ರೀ ಬರ್ತಡು ಮಾತಲ್ಲ ಬರ್ತದೆ ಎಂಕಲ್ನ ಸಿನಿಮಾಗೆ, ಎಂಕಲ್ನ ಅತ್ತೆ ನಮ್ಮ ಸಿನಿಮಾಗೆ ಬರ್ತದೆ ಪ್ರೋತ್ಸಾಹನೆ ಕೊಡ್ತಾರೆ. ಸೊ ಥ್ಯಾಂಕ್ ಯು ಸೋ ಮಚ್. ಎಂಚಾಣೆಗಳಿಗೆ ಟ್ರೇಲರ್ ಎಂಚಾಣೆ ಇಷ್ಟ ಅಣ್ಣೆ. ಸೊ ಖಂಡಿತವಾದ ಈ ಸಿನಿಮಾ ಹಿಂಗೆ ಮಸ್ತ್ ಕೈತಲ್ದಾಗಂದು ಬಂಡ ಯಾನೆ ಹಿಂಗೆ ಯಾನಂದತ್ತೆ ನಮ್ಮ ತುಳುನಾಡದ ಪ್ರತಿಯೊರಿಲ್ಲ ಐ ತೊಟ್ಟಿಗೆ ಎಂಕಲ್ನ ಇಲ್ಲಡೆ ಪ್ರತಿಯೊರಿಲ್ಲ ಆರಾಧನೆ ಮನ್ಪು ನಂಚಿಂದ ಅಜ್ಜನ ಒಂಜಿ ಶಕ್ತಿನ ದೋಷ ನಂಚಿಂದ ಒಂದು ಸಿನಿಮಾ. ಆ್ಯಂಡ್ ನಿಕಲ ಆಶೀರ್ವಾದ ಎಂಕಲ್ ಮತ್ತೆ ಖಂಡಿತ ಒಪ್ಪುಂಡು. ಐತೊಟ್ಟಿಗೆ ಪೂರ ಕಲಾವಿದರು ಎಂಕಲ್ನ ಸಿನಿಮಾಡ ಮಸ್ತ್ ಎಡ್ಡೆ ಅಭಿನಯ ಮಲ್ದಿರ. ಐತೊಟ್ಟಿಗೆ ಸುಮನ್ ಸುವರ್ಣ ಎನ್ ಬೆರ್ನ ಬಗ್ಗೆ ಬನೋಡೆ. ಫಸ್ಟ್ ಸುಮನ್ ಸುವರ್ಣ ಎನ್ನ ಆಫೀಸಿಗೆ ಬರ್ತದೆ ಹಿಂಗೆ ಈ ಕತೆ ಬಣ್ಣಗ ಹಿಂಗೆ ಗೊತ್ತಿತ್ತೇನೆ ಸುಮನ್ ಸುವರ್ಣ ನಂಬರ್ಸ್ ಇಡು ನ್ಯೂಮರಾಲಜಿ ಐಟ್ ನೆಟ್ ಬಾರಿ ಎಡ್ಡೆ ಇಡ್ಲೇನೆ. ಸೊ ಕತೆ ಬಂದಾಗ ಒಂದೇ ಕ್ವಿಂಕ್ ಇತ್ತೇರಿ ಫಸ್ಟ್ ಬನ್ನೊಂದು ಎಕ್ಸೈಟ್ ಆದ ಏನು ಅಪ್ಪಾಗನೆ ವಿದಿನ್ ಫ್ರಾಕ್ಷನ್ ಏನು ಆಡ ಬಂತೆ ಈ ಸಿನಿಮಾ ನಾನು ಅರ್ನೊಟ್ಟಿಗೆ ಮಲ್ಪು ಅಂದೆ. ಸೊ ಅದ್ಭುತವಾಗಿ ನಾನು ಕತೆಯೇ ನಮ್ಮ ಸುಮನ್ ಸುವರ್ಣ ಈ ಸಿನಿಮಾಡು ಕೊಡ್ತೇರಿ. 2 ಗಂಟೆ ಎಂಚ ಸ್ಟಾರ್ಟ್ ಆ್ಯಂಡ್ ಆಯ್ ತೊಟ್ಟಿಗೆ ಕ್ಯೂರಿಯಸ್ ಆದ ನಿಗಲು ಈ ಇಡೀ ಸಿನಿಮಾನ ತೂಪಾರು ಬಂದಿನ ಧೈರ್ಯ ಹಿಂಗೆ 100% ಉಂಡು. ಸೊ ನಿಗಲು ಈ ಸಿನಿಮಾ 13 ತಾರೀಕಿಗೆ ಬಿಡುಗಡೆ ಆಗೋಂಡು. ಆಯ್ ತೊಟ್ಟಿಗೆ ಮಾತ ಬರ್ತದೆ ಎಂಗ್ಲಿಗೆ ಸಪೋರ್ಟ್ ಮಾಡ್ಕೊಡ್ಕೇನೆ. ಆಯ್ ತೊಟ್ಟಿಗೆ ಸಚಿನ್ ಶೆಟ್ಟಿ ಒಂಜಿ ಸಿನಿಮಾ ನಂಗೆ ಸ್ಕ್ರೀನ್ ಪೊರ್ಲೂರು ತೋಜೋಡು ಅಂದ ಆಯ್ತಾ ಎಕ್ಸಿಕ್ಯೂಷನ್ ಆಯ್ತಾ ಸಿನಿಮಾಟೋಗ್ರಫಿ ಮಲ್ದಿ ನಂಚಿಂದ ಸಚಿನ್ ಶೆಟ್ಟಿ ಮಸ್ತ್ ಎಡ್ಡೆ ಬೇರೆ ಈ ಸಿನಿಮಾನ ಮಲ್ದೇರಿ. ಅಂಚನೆ ಎನ್ನ ವೆರಿ ಕ್ಲೋಸ್ ಫ್ರೆಂಡ್ ಅಂಚನೆ ಕಾಂತಾರಡು ಮಹಸಿಮಾನ ಗೊತ್ತಪ್ಪು ಸನಿಲ್ ಗುರು. ಸನಿಲ್ ಗುರು ಬಹುಶಃ ಒಂಜಿ ಸ್ಕ್ರಿಪ್ಟ್ ಸೂಪರ್ವೈಸರ್ ಆದ ಕೆಲಸ ಮಲ್ತಿ ನಂಚಿಂದ ಸನಿಲ್ ಗುರು ಕಾಂತಾರಡ್ ಅಂಚಿನ ಅಭಿನಯಲ ಮಂದಿರು ಆರು ಈ ಸಿನಿಮಾಡು ನಮ್ಮ ಸುಮರ್ನೊಟ್ಟಿಗೆ ಒಂದು ಕ್ರಿಯೇಟಿವ್ ಹೆಡ್ ಆದ ನೆಟ್ ಬೇನೆ ಮಂದಿರು. ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಎನ್ನ ಈ ಸಿನಿಮಾದ ಫೇವ್ರೆಟ್ ಪಾರ್ಟ್ ಬ್ಯಾಕ್ ಗ್ರೌಂಡ್ ಸ್ಕೋರ್. ಇಡೀ ಈ ಸಿನಿಮಾನೇ ಒಂದು ಲಕ್ಕದಂತ ಅವ್ನು ಹಂಚಿಂದ ಒಂದು ಈ ಸಿನಿಮಾ ಅವಳು ನಂಡ ಪ್ರಸಾದ್ ಶೆಟ್ಟಿ ಆರು ಹೊರ ವೇದಿಕೆಗೆ ಬರೋದು ಯಾಕಂದು ಬಂಡ
ಈ ಸಿನಿಮಾ ಆಯ್ಬಕ್ಕ ಒಂಜಿ ವಿಷಯ ಅನ್ ಖಂಡಿತ ಬನ್ಪೆ ಡ್ಯಾಡಿ ವಿಜಯ್ ಅಂಕಲ್, ಖಂಡಿತ ಒದ್ದೆ ಒಂಜಿ ವಿಷಯ ಬನ್ಪೆ. ನಮ್ಮ ಕನ್ನಡ ಇಂಡಸ್ಟ್ರಿಗೆ ಅನಿರುದ್ಧ ನಂಚಿಂದ ಒಂಜಿ ಬ್ಯಾಕ್ಗ್ರೌಂಡ್ ಸ್ಕೋರ್ ಕೊರ್ಪಿ ನಂಚಿಂದ ಒಂಜಿ ಹೊಸ ಟೆಕ್ನಿಷಿಯನ್ ಡಿಕೆ ಅಂತ ಬಂದೆ 100% ಬಂದೆ. ದಯಪಂಡ ಸಿನಿಮಾ ಎಂಕುಲು ಎಕ್ಸಿಕ್ಯೂಷನ್ ಮನ್ಪನಗ ಎಂಕುಲು ಮಾತಾಡಲು ಬಾತಿರುವುದು ಇದನ್ನು ಒಂದೇ ವಿಷಯ, ಮ್ಯೂಸಿಕ್ ಇತ್ತು ನಂದಾಂಡ ಈ ಸಿನಿಮಾ ಒಂಜಿ ಲೆವೆಲ್ಗೆ ಪೋಪುಂಡು. ಆ ಲೆವೆಲ್ಗೆ ಕೊನಪ್ಪ ನಂಚಿಂದ ಬೇಲೆ ಎಂಕಲ್ನ ಪ್ರಸಾದ್ ಮಲ್ದೇರ್ ದಯಪಂಡ ಎಂಕ ಅವ್ಯ ಒಂಜಿ ಪೋಡಿಗೆ ಎತ್ತೇನೆ ಎಂಚ ಬರ್ಬೋದು ಎಂಚ ಬರ್ಬೋದು ಒಂಜಿ ದಿನ ಬರೋ ನಿಮ್ಮ ಮಾ ಹೇಳುಗುಲ್ದು ಎರಡು ಜನ ಆಯ್ತ ವರ್ಕ್ ಮಂದೊಂದಿತ್ತೇನೆ. ಸೊ ಆಯ್ತ ಗ್ಲಿಮ್ಸ್ ದೋಷ ಬಂದಾಗ ಯಾನ್ ಅಭಿನಯ ಮಂತಿನಾಗೆ ಹಿಂಗ ಒಂಜಿ ಎಕ್ಸೈಟ್ ಆತನೆ. ಸೊ ಖಂಡಿತವಾದ ನಿಗ್ಲಿಗ್ಲ ಮಾತಾಡಿಗ್ಲ ಕಲ್ಜಿಗ ಸಿನಿಮಾ ಇಷ್ಟ ಆಪು ಅಂಚನೆ ಹಿರಿಯರು ಬೈದೇರು ನಿಕಲ್ ಆಶೀರ್ವಾದ ಪಡೆಯೋದು ನಿಕಲ್ ಆಶೀರ್ವಾದ ಎಂಕಲ್ ನಮ್ಮಿತ್ತು ಉಪ್ಪಡಿ ಎಂಕಲ್ ಸಿನಿಮಾ ಬಂದಾಗ ಲೋಕ ಪ್ರಚಾರ ಆವಡ ಬಂದು ಅನಕ್ಕೆ ಇನ್ನೊಂದು ಕೊಡೋರ ಇಡೀ ಬೈದಿನ ಮಾತಾಡಿಗ್ಲ ಎನ್ನ ತಂಡದ ಬರವಾದ ಎನ್ನ ತಂಡ ಅಂದೇ ಬಂದೆ ಅಂಜನೆಯ ನಿರ್ದೇಶಕನ ಬರವಾದ ಆರ್ಲ ರೆಂಡು ಪಾತ್ರ ಇಡ್ದೆ ಪಂಡ ಎಡ್ಡೆ ಪಾತ್ರ ಇರಾರು ಪಂಡ ಫಿಲ್ಟರ್ ಇಚ್ಚಿ ಎಕ್ವೋ ಗಾಡದಲ್ಲ ಕಾರ ಟಕ್ಕ ದಾದೇತಿನ ರಪ್ಪ ಬಂದೆ ಬೂರಿನ ಪೆಟ್ಟ ಅಪ್ಪಗನೆ ಬೂರು ಅಂಚಿಂದ ಒಂಜಿ ಸುಮನ್ ಸುವರ್ಣ ಫಿಲ್ಟರ್ಲೆಸ್ ಮ್ಯಾನ್ ಅಂಚನೆ ಎಡ್ಡೆ ರೈಟರ್ಲ ಅಂಚನೆ ಎಡ್ಡೆ ಒಂಜಿ ಆಲೋಚನೆ ಅಪ್ಪ ಅಂಚಿಂದ ವ್ಯಕ್ತಿ. ಸೊ ಥ್ಯಾಂಕ್ ಯು ಸುಮನ್. ಅಂಚನೆ ಶರತ್ ಸರ್, ಶರತ್ ಸರ್ಗೆ ಬೊಬ್ಬೈದ ಶರತ್ ಸರ್ಲ ಇಂಕಲ್ಲ ಸಿನಿಮಾ ಒಂಜಿ ಅಭಿನಯ ಮಲ್ದೇರಿ ಬಹುಶಃ ಹೀರೋ ಏನಂದ ಕೇಂಡ ಜೀವ ಪ್ರಕಾರ ತುಂಡ ಆರು ಇತ್ತೆ ದಯಪಂಡ ಇತ್ತೆ ಒಂಜಿ ಫಿಲ್ಮ್ದ ಎದುರುಗು ಬರಂದೆ ಒಂತೆ ಉದಾಸೀನ ಅದೇ ನಮ್ಮೇಲೆ ನಾನು ಏಪಲ ಮಸೆದೊಂದು ಬರೀ ಈ ವಿಷಯ ಇದೆ ಏಪ ನಿನ್ನ ಬಂಜಿ ಕರಪಾಯರು ಏಪ ಎಂದು ಖಂಡಿತ ಕರಪಾಯದೆ ನಾನು ಆ್ಯಂಡ್ ಒಂಚೂರು ಬಿಯಾಂಡ್ ದ ಕ್ಯಾಮ್ರಾ ಬೇಲೆ ಮಂತ್ರ ತಿನ್ನಿಡ್ದು ಅವರು ಹಿಂಗೆ ಜಿಮ್ಮದ ಮೇಲೆ ಫೋಕಸ್ ಮಂತ್ರ ಆತೀಜಿ ಆ್ಯಂಡ 13 ತಾರೀಕು ರಿಲೀಸ್ ಆದಾಗ ನಿಖಿಲ್ನೆದುರು ಕೂಡ ಸಪುರಾದ ಬರ್ತಾ ಇದೆ ಒಂದೆಲ್ಲ ಪ್ರಾಮಿಸ್. ಸೊ ಥ್ಯಾಂಕ್ ಯು ಶರತ್ ಸರ್, ಈ ಒಂದು ಸಿನಿಮಾವನ್ನು ನಿರ್ಮಾಣ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ ಯು. ಒಂದು ವಂಡರ್ಫುಲ್ ಪ್ರೊಡ್ಯೂಸರ್ ಎಂಕ್ಲೇಗೆ ಸಿನಿಮಾ ಮನ್ಪನಾಗಿ ಎತ್ತು ಒಂಜಿ ಉತ್ಸಾಹ ಕೂಡ ಆತೇ ಉತ್ಸಾಹ ಪಂಡ ಎಂಕುಲು ಕಂಟಿನ್ಯೂಸ್ ಒಂಜಿ 13 ಡೇಸ್ ಗೋಪಣ್ಣೆ ಬಂಡಿಲಕ್ಕನೆ ಎಂಕ್ಲೇಗೆ ಡೇ ತಲ ಶೂಟ್ ಬೋಡಿತ್ತೇನೆ ನೈಟ್ ತಲ ಶೂಟ್ ಬೋಡಿತ್ತೇನೆ. ಸೊ ಎಂಕುಲು ಮಧ್ಯಾಹ್ನ 2 ಗಂಟೆ ಇರದೆ ಕಾಂಡೆ ಆಜಿ ಗಂಟೆ ಮುಟ್ಟ 13 ದಿನ ಕಂಟಿನ್ಯೂಸ್ ಶೂಟ್ ಮಲ್ದ ಈ ಸಿನಿಮಾನ. ಸೊ ಒಂದು ಮಾತು ಆವಡ್ತಿಂದ ಕಾರಣ ಅಜ್ಜ. ಸೊ ಎಂಕಲ್ನ ಫಿರೋಡು ಅಜ್ಜ ಏಪಲಿತ್ತೇರಿ ನನಲ ಒಪ್ಪೇರಿ. ಸೊ ಸಿನಿಮಾ ರಿಲೀಸ್ ಆಯ್ಬಕ್ಕಲು ಒಪ್ಪೇರಿ ಅಂತ ಬರೋದು ಕೊಡೋರ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನಗೆ ಟ್ರೈಲರ್ ನೋಡಿ ತುಂಬ ಖುಷಿ ಆಯಿತು. ಎಲ್ಲರೂ ದೊಡ್ಡ ದೊಡ್ಡ ಆ್ಯಕ್ಟರ್ಸ್ ಆದರೆ ನಂಗೆ ಇದರಲ್ಲೊಂದು ಪಾತ್ರ ಮಾಡಿ ತುಂಬ ಖುಷಿ ಆಯಿತು. ನಮ್ಮ ತಂಡ ಹಾಗೆ ಅರ್ಜುನ್ ಸರ್ ಎಲ್ಲರೂ ಶೂಟ್ ಟೈಮಲ್ಲಿ ತುಂಬ ಕೋಆಪರೇಟ್ ಮಾಡಿ ನನಗೆ ಸಪೋರ್ಟ್ ಮಾಡ್ತಿದ್ರು. ಹಾಗೆ ನಮ್ಮ ತಂಡಕ್ಕೆ ಅದಕ್ಕೆ ತುಂಬ ಥ್ಯಾಂಕ್ಸ್. ಹಾಗೆ ನನಗೆ ಈ ಒಂದು ಅಪರ್ಚುನಿಟಿ ಕೊಟ್ಟಿದ್ದಕ್ಕೆ ಡೈರೆಕ್ಟರ್ ಆಗಿರುವಂಥ ಸುಮನ್ ಸರ್ ಹಾಗೆ ಪ್ರೊಡ್ಯೂಸರ್ ಸರಿಗೂ ತುಂಬ ತುಂಬ ಥ್ಯಾಂಕ್ಸ್. ಎಲ್ಲರೂ September 13th ನಮ್ಮ ಮೂವಿ ನೋಡಿ ನಮ್ಮ ತಂಡಕ್ಕೆ ಹರಸಿ ಹಾರೈಸಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ತುಂಬ ಥ್ಯಾಂಕ್ ಯು. ಎಲ್ರಿಗೂ ನಮಸ್ತೆ. ಬಂದಿರತಕ್ಕಂಥ ಎಲ್ಲ ಗಣ್ಯರಿಗೆ, ನನ್ನ ಸ್ನೇಹಿತರಿಗೆ, ಎಲ್ರಿಗೂ ನಮ್ಮ ತಂಡದವರಿಗೆ ಒಂದು ಹೃದಯಪೂರ್ವಕ ನಮನ ಸಲ್ಲಿಸ್ತಾ. ಸೊ ಈ ಸಿನಿಮಾ ಮಾಡಬೇಕಾದ್ರೆ ನೀವೆಲ್ಲ ಹೇಳ್ತಾ ಇದ್ರಿ ದುಡ್ಡು ದುಡ್ಡು ಅಂತ ಹೇಳಿ. ನನಗೆ ಗೊತ್ತಿರೋಗೆ ದುಡ್ಡಿಟ್ಕೊಂಡ್ರೆ ಸಿನಿಮಾ ಮಾಡೋಕ್ಕಾಗಲ್ಲ. ಅದಕ್ಕೆ ದುಡ್ಡಿಗಿಂತ ದುಡ್ಡುದು ವಿದ್ಯೆ ಮತ್ತು ಬುದ್ಧಿ. ಆ ವಿದ್ಯೆ ಆ್ಯಕ್ಚುಲಿ ಈ ಕಲಾವಿದರಲ್ಲಿ ಇತ್ತು, ಜೊತೆಗೆ ಆ ಬುದ್ಧಿ ಡೈರೆಕ್ಟರ್ ಹತ್ರ ಇತ್ತು. ಸೊ ನನಗೆ ನಾನು ಸಿನಿಮಾ ಮಾಡಬೇಕಾದ್ರೆ ತುಂಬ ಜನ ಹೇಳಿದರು ಕಾಮಿಡಿ ಓರಿಯೆಂಟ್ ಅದನ್ನು ಮಾಡಿ ಅದನ್ನು ಮಾಡಿ ಅದನ್ನು ಮಾಡಿ ಅಂತ ಹೇಳಿ. ಸೊ ನನಗೆ ಆ್ಯಕ್ಚುಲಿ ಕಾಮಿಡಿ ಬಗ್ಗೆನೇ ಬಂದು ಸುಮನ್ ಮಾತಾಡಿದರು. ಬಟ್ ಆ್ಯಕ್ಚುಲಿ ನಾನು ಮಂಗಳೂರಿಗೆ ಬಂದು ಒಂದು 25 ವರ್ಷ ಆಯಿತು. ಸೊ 25 ವರ್ಷದಲ್ಲಿ ಎಸ್ಪೆಷಲಿ ಈ ದಕ್ಷಿಣ ಕನ್ನಡದ ಜನರ ಜೊತೆ ನಾನು ಬೆಳೆದಿರೋದ್ರಿಂದ ಇಲ್ಲಿ ಜನಗಳು ಏನಿದ್ದಾರೆ, ದಕ್ಷಿಣ ಕನ್ನಡದಲ್ಲಿ ಏನಿದ್ದಾರೆ, ಅವರ ಹೃದಯ ಶ್ರೀಮಂತಿಕೆ ಯಾವ ಜಿಲ್ಲೆ ಯಾವ ರಾಜ್ಯಕ್ಕೂ ಸರಿ ಸಾಟಿ ಇಲ್ಲ. ಯಾಕೆಂದರೆ ಅದನ್ನು ನಾನು ನೋಡಿದ್ದೀನಿ. ಕಾರಣ ಏನಂದರೆ, ಸೊ ಈ ಜನಗಳಲ್ಲಿ ಮೊದಲನೇದಾಗಿ ಕರುಣೆ ಇದೆ, ಜೊತೆಗೆ ಅವ್ರ ಹತ್ರ ಪ್ರೀತಿ ಇದೆ, ಜೊತೆಗೆ ಒಂದು ಸೆಂಟಿಮೆಂಟ್ ಇದೆ, ಪ್ರತಿಯೊಂದಕ್ಕೂ ಕನೆಕ್ಟ್ ಆಗ್ತಕ್ಕಂಥದ್ದಿದೆ. ನನಗೆ ಒಂದೇ ಒಂದು ತಲೆಯಲ್ಲಿತ್ತು, ಕಾಮಿಡಿಗಿಂತ ಹೈ ಲೆವೆಲ್ನಲ್ಲಿ ನಾವೊಂದು ಸಿನಿಮಾನ ತಂದರೆ ನಿಜವಾಗ್ಲೂ ಅದನ್ನು ಅವರು ಒಪ್ಕೊಳ್ತಾರೆ ಅಂತ ಹೇಳಿ. ತುಂಬ ಜನ ಕಾಮಿಡಿ ಮಾಡಿ ಅಂದರು, ಬಟ್ ಆ ನಾನು ಸಬ್ಜೆಕ್ಟ್ ತೊಗೊಳ್ಳಿಲ್ಲ, ತೊಗೊಂಡಿದ್ದು ನಾನು ಬೇರೆ ಸಬ್ಜೆಕ್ಟು. ಆ್ಯಕ್ಚುಲಿ ಆ ಸಿನಿಮಾವನ್ನು ಸೊ ಒಂದು ಪ್ರೆಸೆಂಟ್ ನಾವು ಮಾಡಿದ್ದೀವಿ, ದಯವಿಟ್ಟು ಎಲ್ಲರೂ ಕೂಡ ಅಷ್ಟೇ. ನನಗೊಂದು ನಂಬಿಕೆ ಇದೆ. ಸೊ ಯಾಕೆಂದರೆ ಈ ವಿಚಾರ ಏನಿದೆ, ನಮ್ಮ ಈ ಕಲ್ಚರ್ ಏನಿದೆ, ಸೊ ನಮ್ಮ ಮಂಗಳೂರಿನ ಕಲ್ಚರ್ ಏನಿದೆ, ದಕ್ಷಿಣ ಕನ್ನಡ ಕಲ್ಚರ್ ಏನಿದೆ, ಅದಕ್ಕೆ ಯಾವುದು ಸರಿಸಾಟಿ ಇಲ್ಲ. ಇಲ್ಲಿ ಯಾವುದೇ ರೀತಿ ಮೋಸ ಇಲ್ಲ, ಯಾವುದೇ ರೀತಿ ವಂಚನೆ ಇಲ್ಲ,
ಪ್ರೀತಿ ಇದೆ. ಸೊ ಇಲ್ಲಿ ಬಂದಿರತಕ್ಕಂಥ ಪ್ರತಿಯೊಬ್ಬರನ್ನು ಒಂದು ಅಪ್ಕೊಳ್ತಕ್ಕಂಥ ಒಂದು ಒಂದು ಮಡಿಲು ನಿಮ್ಮ ಹತ್ರ ಇದೆ ಅಂತ ಅಂದಾಗ, ಸೊ ನಾನು ಅದನ್ನು ನಾನು ನಿಮ್ಮ ಮಡಿಲಿಗೆ ಆ ಸಿಂಹನಮನ ಹಾಕಿದ್ದೀನಿ. ಸೊ ಅದನ್ನು ನೋಡುವಂಥದ್ದು ಒಂದು ಸರಿ ನೀವು ನೋಡಿದರೆ ಖಂಡಿತ ಒಂದು 2 hours ಏನು ನೀವು ಅದಕ್ಕೆ ಖರ್ಚು ಮಾಡ್ತೀರಾ. ಸೊ ಆ ಖರ್ಚಿಗೆ ಯಾವುದೇ ಮೋಸ ಇಲ್ಲ. ನಾವೀಗ ಕೋಟಿಗಟ್ಟಲೆ ಅದಕ್ಕೆ ಸಿನಿಮಾಗೆ ಹಣ ಹಾಕಿರ್ಬೋದು, ಅದಕ್ಕಿಂತ ನಿಮ್ಮ ಸಮಯ ತುಂಬ ಇಂಪಾರ್ಟೆಂಟ್. ಆ ಸಮಯಕ್ಕೆ ಯಾವುದೇ ಕಾರಣಕ್ಕೂ ನೀವು ವಾಪಸ್ ಹೋಗ್ಬೇಕಾದ್ರೆ ಬೈಕೊಂಡು ಹೋಗ್ದಿರೋ ಅಂತ ಒಂದು ಸಿನಿಮಾವನ್ನ ನಮ್ಮ ತಂಡದವರು ಮಾಡಿದ್ದಾರೆ ಎಲ್ಲರೂ. ಸೊ ನಿಮ್ಮ ಸಿನಿಮಾ ಅಂತ ಹೇಳಿ, ನಿಮ್ಮ ಜೊತೆ ಯಾರಿದ್ದಾರೆ ಸ್ನೇಹಿತರು ಫ್ಯಾಮಿಲಿ ಎಲ್ರಿಗೂ ಹೇಳಿ, ಆ ಶಕ್ತಿ ನಮಗೆ ಕೊಟ್ರೆ ದಕ್ಷಿಣ ಕನ್ನಡದಲ್ಲಿ ಇನ್ನೂ ಒಳ್ಳೊಳ್ಳೆ ಸಿನಿಮಾವನ್ನ ನಾವು ಆಲ್ ಕರ್ನಾಟಕ ಎಸ್ಪೆಷಲಿ ಈ ಕಲ್ಚರ್ನ ಬರೀ ದಕ್ಷಿಣ ಕನ್ನಡ ಎಲ್ರಿಗೂ ಗೊತ್ತಿದೆ ನಿಮಗೆ, ಇದ್ರ ಬಗ್ಗೆ ನಾವು ಹೇಳೋದಿಲ್ಲ. ಬಟ್ ಆಕ್ಚುಲಿ ಇದು ಬೇರೆ ರಾಜ್ಯ ಬೇರೆ ಜಿಲ್ಲೆಗೆ ಇದು ತಲುಪಿದ್ರೆ ಅದನ್ನ ಗೌರವಿಸ್ತಕ್ಕಂಥ ಜನಗಳು ನಮಗೆ ತುಂಬಾ ಸಿಗ್ತಾರೆ. ಆ ಒಂದು ಕಲ್ಚರ್ನ ನಾವು ಎತ್ತಿಡಿದ್ವಿ. ಸೊ ಅದಕ್ಕೆ ಒಂದು ಮಾದರಿಯಾಗಿ ನಾವು ಇಲ್ಲಿ ಒಂದು ಸಿನಿಮಾನ ಮಾಡಿದ್ವಿ. ನಿಮ್ಮೆಲ್ಲರ ಸಹಕಾರ ಬೇಕಂತ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್. ಅಂದ್ರೆ ನಮ್ಮ ಎಲ್ಲ ಒಂದು ಆಮಂತ್ರಣಕ್ಕೆ ಒಂದು ಹೋಗೊಟ್ಟು ಬಂದಿದ್ದೀರಿ, ನಿಮ್ಮ ಈ ಸಮಯವನ್ನು ನಮಗೆ ಕೊಟ್ಟಿದ್ದೀರಿ. ಸಂಡೆ ಎಲ್ಲರೂ ಹೇಳೋದೇ ಒಂದು ಮಧ್ಯಾಹ್ನ ನಂತರ, ಅದರಲ್ಲೂ ಬೆಳಿಗ್ಗೆ ಬಂದು ಕಾರ್ಯಕ್ರಮ ಸ್ವಲ್ಪ ಲೇಟಾದರೂ ಕರೆಕ್ಟ್ ಟೈಮಿಗೆ ಬಂದು ಚಂದಗಣಿಸಿಕೊಟ್ಟಿದ್ದೀರಿ. ನಮ್ಮ ಸಿನಿಮಾದ ಬಗ್ಗೆ ಹೇಳಬೇಕಂತಂದರೆ ಎಲ್ಲರೂ ಹಗಲು ರಾತ್ರಿ ಕಷ್ಟಪಟ್ಟಿದ್ದಾರೆ. ಅಂದರೆ ಇಲ್ಲಿ ದುಡ್ಡು ಕಾಸನ್ನು ಬಿಟ್ಟು ಒಂದು ಬೇರೇನೊಂದು ಭಕ್ತಿಯಿಂದ ಮಾಡಿದಂಥ ಸಿನಿಮಾ. ಸಿನಿಮಾದ ಡೇ 1 ಸಿನಿಮಾ ಮುಗಿಯುವವರೆಗೆ ಏನೇನೆಲ್ಲ ಪವಾಡಗಳು ಮಿರಾಕಲ್ಗಳೆಲ್ಲ ಆಗ್ತಿತ್ತು ಅಂತಂದರೆ ಇಲ್ಲಿ ಪ್ರತಿಯೊಬ್ಬರಿಗೆ ಗೊತ್ತಿದೆ. ಅದು ಹೇಳೋಕೆ ಹೋದರೆ ಮುಗಿಯುವುದಿಲ್ಲ. ಆ ಥರ ಒಂದು ವೈಬ್ರೇಷನ್ ಡೇ 1 ನೀವು ಇದೆ. ಆ ಒಂದು ಧೈರ್ಯದಿಂದಲೇ ಹೇಳ್ತಿದ್ದೀವಿ ಈ ಸಿನಿಮಾ ಏನಾದರೂ ಒಂದು ನಿಮಗೆ ಖಂಡಿತವಾದ ಒಂದು ಆ ಒಂದು ದೈವಿಕ ಒಂದು ಭಾವನೆಯನ್ನು ಖಂಡಿತ ಈ ಸಿನಿಮಾ ಕೊಡುತ್ತೆ ನಿಮಗೆ. ಇನ್ನೊಂದೇನಂತಂದರೆ ಯಾವಾಗ ನಾವೊಂದು ಕತೆ ಮಾಡುವಾಗ ಒಂದು 6 ತಿಂಗಳು 4 ತಿಂಗಳು ಆ ಥರ ಟೈಮ್ ತಗೋತೀವಿ. ಈ ಕತೆ ಒಂದು 15 ದಿವಸದಲ್ಲಿ ರೆಡಿ ಆಗಿದ್ದು, ಹೇಗೆ ಬಂದಿದೆ ಹೇಗೆ ಆಗಿದೆ ಅಂತ ನನಗೆ ಖಂಡಿತ ಗೊತ್ತಿಲ್ಲ. ಇದು ಎಲ್ಲ ನಮಗೆ ಇದರ ಜ್ಞಾನ ಏನು ಜ್ಞಾನ ಅಂತ ಹೇಳ್ತೀವಿ ತುಳುವಲ್ಲಿ, ಅದು ಕೊಟ್ಟವರು ಬೇರೆಯೇ, ಅದು ಅವರೇ ಮಾಡ್ತಿದ್ದು, ನಾವೆಲ್ಲ ನೆಪ ಅಷ್ಟೇ. ಅದಕ್ಕೆ ಎಲ್ಲರೂ ಬಂದು ಈ ಸಿನಿಮಾವನ್ನು 13 ಅಂತ ನೋಡಿ. ಸಿನಿಮಾ ಅಂತಂದರೆ ಅದು ಒಬ್ಬರಿಂದ ಆಗೋದಂತಲ್ಲ, ಅದೊಂದು ಕೊಲಾಬರೇಟಿವ್ ಫಾರ್ಮ್ ಆಫ್ ಆರ್ಟ್. ಅಂದರೆ 100 ಕೈಗಳು ಸೇರಿ ಒಂದು ಸಿನಿಮಾ ಮಾಡೋದು. ಎಲ್ಲರಿದ್ದಾರೆ, ಕ್ಯಾಮರಾ ಹಿಂದುಗಡೆ, ಕ್ಯಾಮರಾ ಮುಂದುಗಡೆ ಎಲ್ಲರೂ ದುಡಿದಿದ್ದಾರೆ. ಅವರನ್ನೆಲ್ಲ ಮಾತಾಡಿಸೋಕೊಂದು ವೇದಿಕೆ ಖಂಡಿತವಾಗಿ ಸಿಗುತ್ತೆ, ಅವಾಗ ಎಲ್ಲರಿಗೂ ಅವಕಾಶ ಕೊಡ್ತೀವಿ. ಇವಾಗ ಬಂದವರಿಗೆ ಎಲ್ರಿಗೂ ಥ್ಯಾಂಕ್ಸ್. ಇದೇ ರೀತಿ 13 ನಂತರ ಸಿನಿಮಾವನ್ನು ನೋಡಿ, ಇವತ್ತು ಯೂಟ್ಯೂಬ್ ಚಾನಲಲ್ಲಿ 3:33 ರಿಲೀಸ್ ಆಗ್ತಿದೆ A2 Films ಅಂತ ನೋಡಿ. ಇಷ್ಟಾದರೆ ಶೇರ್ ಮಾಡಿ, ಹಾಗೆ ಒಂದು ನಿಮ್ಮ ಕಮೆಂಟ್ ಮಾಡಿದರೆ ನಮಗೊಂದು ಪ್ರೋತ್ಸಾಹ ಸಿಗುತ್ತೆ. ಮತ್ತು ಎಲ್ರಿಗೂ ಒಳ್ಳೇದಾಗಲಿ, ಎಲ್ಲರೂ ನಿಮ್ಮ ಸಮಯವನ್ನು ನಮಗಾಗಿ ಕೊಟ್ಟಿದ್ದೀರಾ. ನಿಮಗೆಲ್ಲರಿಗೂ ಕೊರಗಜ್ಜದೇವರ ಆಶೀರ್ವಾದ ಖಂಡಿತ ಸಿಗುತ್ತೆ. ಹಾಂ, ಸೂಪರ್ ಆತನ್ ಸರ್, ಭಾರಿ ಅಡ್ಡ ಆತನ್ ಸಕ್ಸಸ್ 100%. ಥ್ಯಾಂಕ್ ಯು. ಎಡ್ಡದು ಸೂಪರ್ ಐತೆ ಸರ್. ಊರಾರು ತೂಂಡ ನಾನು ತೂಕ ತೂಕ ಅಂದ ಅವನುಂಡು ಆತ ಎಡ್ಡು ಸೂಪರ್ ಖಂಡಿತ ಇಟ್ಟ ಸೂಪರ್ ಡೂಪರ್ ಅಲ್ಲ ಅಲ್ಲ ಮುಜಿ ಖುಷಿ ಆಯ್ತು ಅಲ್ಲ ಕಲಾಲ ಫೇಮಸ್ ಆಪುಣ್ಣೆ ಅವೇ ಟ್ರೈಲರ್ ಮಸ್ತ್ ಕ್ಯೂರಿಯಾಸಿಟಿ ಉಂಡು. ನೆಕ್ಸ್ಟ್ ಫಿಲ್ಮ್ ತಪ್ಪಿನ ಮಸ್ತ್ ನಮಗೆ ಕೊಂಚ ಇಂಟ್ರೆಸ್ಟ್ ಬರೋದು ತೂವಾರೆ ಒಂದು ಮಾತೆ ಮಾತರೆಗಳು ಒಂದು ಅಡ್ಡ ಮಾದರಿ ಅವಡು ಈ ಫಿಲ್ಮ್ ಕಾಂತಾರ ಕಲೆ ಎಂದು ಅಡ್ಡ ಇಡೀ ಪ್ಯಾನ್ ಇಂಡಿಯಾ ಸಿನಿಮಾ ಔಟ್ ಮಾಡಿದೆ ನಾನು ಹಾರಾಕಿ ಮಲ್ತ ನೋಡಿ. ಓಕೆ, ಆಲ್ ದಿ ಬೆಸ್ಟ್. ಟ್ರೈಲರ್ ತುಂಬ ಒಳ್ಳೆಯದಾಗಿದೆ. ನಮ್ಮ ಕರ್ನಾಟಕ ಈ ದಕ್ಷಿಣ ಕನ್ನಡ ಕನ್ನಡ ರಾಜ್ಯದಂತೆಲ್ಲ ತೆರೆ ಮೇಲೆ ಕಂಡು ಅದು ಯಶಸ್ಸಿ ಆಗಿ ಪ್ರಶಸ್ತಿ ಲಭಿಸಿಲ್ಲ ಅಂತ ನಾವೆಲ್ಲ ಆಶಿಸ್ತೀವಿ. ಸೂಪರ್ ಸೂಪರ್ ಅದನ್ನು ಅಡ್ಡಿಸೋ ಕಪ್ಪಿ ಅಡ್ಡ ಸೂಪರ್ ಅಂದ ತೂಂದು ಕಲ್ಜಿಗೆ ಸೂಪರ್ ಉಂಡು ಮಾತೆರ್ಲ ತೂಲೆ ನಮ್ಮ ತುಳುನಾಡ್ದ ಪುರ ದೈವ ದೇವರನ್ನ ಒಂದು ಬರೊಂದುಂಡು ಮಾತೆರ್ಲ ಫುಲ್ಲು ಸಪೋರ್ಟ್ ಮಲ್ಪ್ಲೆ ಹಿಂಗಲ್ ಫುಲ್ಲು ಸಪೋರ್ಟ್ ಇಲ್ಲ ಕಲ್ಜಿಗಾಗಿ. ತುಂಬ ಚೆನ್ನಾಗಿತ್ತು ಟ್ರೈಲರ್, ಹಾಗೆ ಫಿಲ್ಮ್ ಸಹ ಚೆನ್ನಾಗಿ ಬರ್ಬೋದು ಅಂತ ಅನಿಸಿದೆ, ಚೆನ್ನಾಗಿ ಬರಲೇಬೇಕು. ಸೂಪರ್ ಸರ್, ವೆರಿ ನೈಸ್, ಭಾರಿ ಶೋಕು, ಒಂದು 100% ಗ್ಯಾರಂಟಿ ಬಳಿ ಬಂದು ಮಾತಾರೆ ನೈಸ್ ಮಕ್ಕ ಮಾತಾರ್ಲ ಎಡ್ಡೆ ಆ್ಯಕ್ಟಿಂಗ್ ಬಂದೆ ಮಾತಾರ್ಲ. ಥ್ಯಾಂಕ್ ಯು, 100% ಗ್ಯಾರಂಟಿ. ಅದೇ ಅಷ್ಟು ಖುಷಿ ಅಂದ್ರೆ ಟ್ರೈಲರ್ ಕೂತು ಖುಷಿ ಅಂದ್ರೆ ಸೂಪರ್ ಉಂಡು ಟೈಲರ್, ಭಾರಿ ಸೂಪರ್ ಬೈದ್ಂಡು. ಹೆಂಕಲ್ ನಾವು ಮಂಗಳೂರದೊಂದೆ ಕೊರಗಜ್ಜನ ಕಾರ್ನಿಕ ಹಿಡ್ದು ಫಿಲ್ಮ್ ಪ್ರಪಂಚ ಹಿಡ್ದು ಎಡ್ಡೆ ಬಲ್ತೊಂದು ಪಡೆದು ಯಾನ್ ಆರ್ ಎಸ್ ಅಂತ. ಸೂಪರ್ ಸೂಪರ್, ತುಳುನಾಡ್ದ ಟ್ಯಾಲೆಂಟ್ ಬಂದ ಟ್ಯಾಲೆಂಟ್. ಟ್ರೈಲರ್ ಸೂಪರ್ ಆದಿತ್ತು, ಮೂವಿ ತುಯಾರ ಮಸ್ತ್ ಎಕ್ಸೈಟೆಡ್ ಅದು ಇಲ್ಲ. ಡೆಫಿನೆಟ್ಲಿ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆಗೆ ಬತ್ತದೆ ಅಂಕಲ್ ತುಪ್ಪ ತುಳು ಆತು ಗೊತ್ತಿಜ್ಜಿ, ಬಟ್ ಎಡ್ಡು ಮಸ್ತ್ ಖುಷಿ ಆಗಿ ಎಂಕಲ್ ಸಪೋರ್ಟ್ ಆಲ್ವೇಸ್ ಉಂಡು. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್. ಬೆಂಕಿ ಬೆಂಕಿ ಟ್ರೈಲರ್ ತುಂಬ ಚೆನ್ನಾಗಿತ್ತು, 13 ತಾರೀಕು ಕಾಯ್ತಾ ಇದ್ದೀವಿ ಮೂವಿಗೋಸ್ಕರ. ಥ್ಯಾಂಕ್ ಯು.
ಟ್ರೈಲರ್ ಕೂಡ ತುಂಬ ಒಳ್ಳೆಯಿತ್ತು, ಮತ್ತು 13ನೇ ತಾರೀಕಿಗೆ ವೆಯ್ಟ್ ಮಾಡ್ತಾಯಿದ್ವಿ, ತುಂಬ ಕ್ಯೂರಿಯಾಸಿಟಿ ಆಗಿದೆ. ಟ್ರೈಲರ್ ತುಂಬ ಚೆನ್ನಾಗಿದೆ, ತುಂಬ ಸೂಪರಾಗಿ ಓಡಲಿ, ನಾವು ನೋಡ್ತೇವೆ, ನಾವು ಬಂದು ಫ್ಯಾಮಿಲಿ ಎಲ್ಲ ಬಂದು ನೋಡ್ತೇವೆ. ತುಂಬ ಚೆನ್ನಾಗಿತ್ತು ಟ್ರೈಲರು, ಸಿನಿಮಾ ಸಕ್ಸಸ್ ಆಗಲಿ ಅಂತೇಳಿ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡ್ತೀವಿ. ತಮ್ಮ ಧನ್ಯವಾದಗಳು. ತುಂಬ ಚೆನ್ನಾಗಿತ್ತು ಟ್ರೈಲರ್, ಮತ್ತೆ ಚೆನ್ನಾಗಿ ಬಂದಿದೆ, ಸಕ್ಸಸ್ ಆಗಲಿ ಅಂತ ಬೇಡ್ಕೊತೀನಿ. ಟ್ರೈಲರ್ ಅಡ್ಡ ಉಂಟು ಗ್ಯಾರಂಟಿ ಎಡ್ಡು ಕಾಂತೂರ್ ಇಡದಿಲ್ಲ ಅಂದ್ರೆ ಫಸ್ಟ್ ಬರ್ಬ ತುಳಿ ಕುರ್ಲಾತ್ ಖುಷಿ ಅಜ್ಜನ ಎಸ್ಎಸ್ ಎಡ್ಡ ತುಪ್ಪಾಡು ನನ್ನ ದುಂಬುಗು ಕರ್ಗಜ್ಜನ ಪನ್ನೊಂದು ಎಡ್ಡವಾಡು ಕಾಂತಾರ ಪಿಚ್ಚಾರ್ಲೆ ಅನ್ಸೋರ ಕೊರತೆ ವೆಯ್ಟ್ ಮಾಡೋದಲ್ಲ 13ಕ್ಕೆ ನಮ್ಮಲ್ಲ ಒಂದು ಮೂವಿ ಡೆಲ್ಲಿ ಒಂದು ಕ್ಯಾರೆಕ್ಟರ್ ಮಾಡಿದೆ, ಸೊ ವೈಟಿಂಗ್ ಟು ಯರ್ ಹೆಂಚ ಬಾಯ್ತೇನೆ. ಸೊ ಆ್ಯಂಡ್ ಅದನ್ನು ಮ್ಯೂಸಿಕ್ ಅವಾರ್ಡ್ ಪೂರ ಅವರಲ್ಲಿ ಹೆಚ್ಚಿನ ಸಿನಿಮಾಟೋಗ್ರಫಿ ಉಂಡು ಸಚಿನ್ ಶೆಟ್ಟರ್ನ ಕಮಾತು ಸುಮ್ಮನೆ ಭಂಗ ಬೈರವಡು ಹೆಚ್ಚಿನ ಭಂಗ ಬೈದರೆ ಅವ್ರು ತೋಜೊಂದು ಟ್ರೈಲರ್ಡೆ ಅಲ್ಲಿ 13ಕ್ಕೆ ವೆಯ್ಟ್ ಮಾಡ್ತಂದ್ರೆ ಹೆಂಗಳು ಮಾತ ತುಂಬ ಚೆನ್ನಾಗಿತ್ತು ಟ್ರೈಲರ್. ಇನ್ನು ರೋಮಾಂಚನವಾದ ಕ್ಷಣವನ್ನು ನೋಡಿದ್ದೆವು, ಹಾಗೆ ಈ ಕಲ್ಜಿಗ ಫಿಲ್ಮನ್ನು 13ಕ್ಕೆ ಬಂದು ಎಲ್ಲರೂ ಆಶಿಸಬೇಕಾಗಿ. ಟ್ರೈಲರ್ ಸೂಪರ್ ಉಂಟು, ಈಗ ಟ್ರೈಲರೇ ತುಂಬ ಕ್ಯೂರಿಯಾಸಿಟಿ ಆಗಿದೆ. ಇನ್ನು ಪಿಕ್ಚರ್ ನೋಡಿ ತುಂಬ ಕಾತರದಿದ್ದಲ್ಲೇ ನಾವಂತೂ ಎಲ್ಲ ಫ್ಯಾಮಿಲಿ ಒಟ್ಟಿಗೆ ಬರ್ತೇವೆ, ನೀವು ಸಹ ಬಂದು ನಮ್ಮನ್ನು ಪ್ರೋತ್ಸಾಹಿಸಬೇಕು. ಟ್ರೈಲರ್ ಸೂಪರ್ ಉಂಟು, ಇನ್ನು ಸಿನಿಮಾ ಹೇಗೆ ಬರ್ತಿದೆ ನೋಡ್ಬೇಕು. ಟ್ರೈಲರ್ ಎಲ್ಲ ತುಂಬ ಚೆನ್ನಾಗಿದೆ ಸರ್, ಫ್ಯಾಮಿಲಿ ಒಟ್ಟಿಗೆ ಬಂದು ನೋಡ್ತೇವೆ. ಟ್ರೈಲರೇ ಹೇಗಿದೆ, ಇನ್ನು ಫಿಲಮ್ ಹೇಗಿರ್ಬೋದು, ಅದು ನಮಗೆ ತುಂಬ ಚೆನ್ನಾಗಿ ಬಂದಿದೆ. ಎಲ್ಲರೂ ಕರ್ಕೊಂಡು ಬಂದು ನೋಡ್ತೇವೆ, ಫ್ಯಾಮಿಲಿ ಒಟ್ಟಿಗೆ ಬರ್ತೇವೆ, ಮತ್ತು ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತೇವೆ, ತುಂಬ ಚೆನ್ನಾಗಿ ಬಂದಿದೆ ಸರ್. ಫಿಲಮ್ ಬೇಗ ಬರಲಿ ಅಂತ ಹೇಳಿ ಎಲ್ಲರೂ ಪ್ರೋತ್ಸಾಹಿಸಬೇಕು, ಅದು ಅವರಿಗೆ ಸಪೋರ್ಟ್ ಮಾಡಬೇಕು ನಾವು. ಚಂದ ಸೂಪರ್ ಆಗಿದೆ, ಚೆನ್ನಾಗಿತ್ತು ಸರ್, ತುಂಬ ಚೆನ್ನಾಗಿತ್ತು, ಇಂಟ್ರೆಸ್ಟಿಂಗ್ ಆಗಿತ್ತು ಸಹ. ಹೋಪ್ಸ್ ಇದೆ, ಮುಂದೆ ವೆಯ್ಟ್ ಮಾಡ್ತಾ ಇದ್ದೇವೆ ಯಾವ ರಿಲೀಸ್ ಆಗುತ್ತೆ ಅವಾಗ ನೋಡ್ತೇವೆ ಅಂತೇಳಿ. 100 ಡೇಸ್ ಗ್ಯಾರಂಟಿ ಅನಿಸುತ್ತೆ. ಟ್ರೈಲರು ತುಂಬ ಚೆನ್ನಾಗಿ ಮೂಡಿ ಬಂದಿದೆ, ಎಂಟೈರ್ ಟೀಮು ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ಯಾರು ಸಹ ಇಲ್ಲಿ ಹೊಸ ಟೀಮ್ ಅಂತೇಳಿ ಅನಿಸಲಿಲ್ಲ, ಎಲ್ಲ ಎಕ್ಸ್ಪೀರಿಯೆನ್ಸ್ ಇರೋರ ಥರ ಸಿನಿಮಾ ಒಂದು ಟ್ರೈಲರ್ನ ಮಾಡಿದ್ದಾರೆ. ಈ ಸಿನಿಮಾ ತುಂಬ ಸಕ್ಸಸ್ ಆಗೋ ಲಕ್ಷಣ ಇದೆ. ನಮಗೆ ಈ ಸಿನಿಮಾ ಆದಷ್ಟು ಬೇಗ ರಿಲೀಸ್ ಆಗಲಿ, 13ಕ್ಕಿಂತ ಬೇಗ ರಿಲೀಸ್ ಆಗಲಿ, ಆ ಒಂದು ಕ್ಯೂರಿಯಾಸಿಟಿ ನಮ್ಮಲ್ಲಿ ಮೂಡಿದೆ. ಆದಷ್ಟು ಬೇಗ ರಿಲೀಸ್ ಆದರೆ ನಾವೆಲ್ಲರೂ ಬಂದು ನೋಡಲಿಕ್ಕೆ ಖುಷಿ ಆಗ್ತದೆ. ತುಂಬ ಚೆನ್ನಾಗಿ ಬಂದಿದೆ, ಥ್ಯಾಂಕ್ ಯು ಆ್ಯಂಡ್ ಆಲ್ ದಿ ಬೆಸ್ಟ್ ಕಲ್ಜಿಗ ಟೀಮ್. ಟ್ರೈಲರ್ ತುಂಬ ಚೆನ್ನಾಗಿದೆ, ಶ್ಲಾಘ ಆ್ಯಕ್ಟಿಂಗ್ ಸೂಪರ್, ಆಲ್ ದ ಬೆಸ್ಟ್. ಹಾಂ, ಟ್ರೈಲರ್ ಸೂಪರ್ ಆಗ್ತಾನೆ ಸರ್. ನಮ್ಮ ಆತ್ಮೀಯರನ್ನ ಶರತ್ ಅಣ್ಣ ಬ ಕಾಂಚನೆ ಆರ್ ಕೆ ಮೇರ್ನ ಒಂದಿಟ್ಟು ಮುತ್ತಲಿಕ್ಕೆ ಬರೋದುಂಡು. ಹಾಂ, ನಿರ್ಮಾಪಕಿಯರು ಭಾರಿ ಎಡ್ಡೆ ಟೀಮ್ಡ್ ಮಲ್ತಂದುಲ್ಲೇರ್. ಟ್ರೈಲರ್ ಬಿಡುಗಡೆ ಆತನ ಸೂಪರ್ ಸೂಪರ್ ಆತನ. ಸೆಪ್ಟೆಂಬರ್ 13ಕ್ಕೆ ರಿಲೀಸ್ ಆಗೊಂದುಂಡು. ಆಯ್ಕೆ ಮಾತಿರ್ಲ ಬಲೆ ತೂಲೆ ಸಪೋರ್ಟ್ ಮಲ್ಪ್ಲೆ, ಥ್ಯಾಂಕ್ ಯು, ಧನ್ಯವಾದ ಧನ್ಯವಾದ. ಕಲ್ಜಿಗ ಟ್ರೈಲರ್ ಮಸ್ತ್ ಎಕ್ಸೈಟ್ಮೆಂಟ್ ಕೊಡ್ತುಂಡೀರಾಗ ಪಂಡ ಒಂಜಿ ನೆಕ್ಸ್ಟ್ ಫಿಲ್ಮ್ ಸೆಪ್ಟೆಂಬರ್ 13ಕ್ಕೆ ರಿಲೀಸ್ ಆಗೋದುಂಡು. ಅಜ್ಜನ ಶಕ್ತಿ ಹೆಂಚಿನ ಅಂದ್ರೆ ನೆಟ್ ಎಂಕ್ಲಿಗೆ ತೆರೆಯೊಂಡ್ರ ಪಂಡ ಪಂಡ ಎಂಕ್ಲಿ ತುಳುನಾಡ್ದ ಅಜ್ಜನ ಶಕ್ತಿ ಹೆಂಜ ಅಂದ್ರೆ ಎಂಕ್ಲಿಗೆ ಗೊತ್ತುಂಡು. ಬಟ್ ಬೆಂಗಳೂರದ ಪಿದೈದ ಇತ್ತನ ಜನಕ್ಲಿಗೆಲ್ಲ ಅಜ್ಜನ ಶಕ್ತಿ ಆದೊಂಡು ಬಂದ ನೆಟ್ ಗೊತ್ತಾಗ್ಬೋದು. ಫಿಲ್ಮ್ ಮಾತೆಲ್ಲ ಆತೀರಾಗ ಕಲ್ಜಿಗ ಸಿನಿಮಾನ ಸಪೋರ್ಟ್ ಮಾಡ್ಲಿ ಎಲ್ಲ ಸೆಪ್ಟೆಂಬರ್ 13ಕ್ಕೆ ರಿಲೀಸ್ ಆಗೋದು. ಮಾತೆಲ್ಲ ತೋರ್ದು ನಮ್ಮ ಫಿಲ್ಮನ್ನು ಗೆಂದದ ಕೊರ್ಕ ಗೆಂದದ ಕೊರ್ಪ ಎಂಕ್ಲಿ ಎಂಕೆಲ್ಲ ಮಸ್ತ್ ಸಪೋರ್ಟ್ ಮಾಡ್ಪ ಎಡ್ಡಾದ್ರು ಮಸ್ತ್. ಟ್ರೈಲರ್ ಸೂಪರ್ ಆಗಿದೆ, ಬಂದು ಎಲ್ಲರೂ ಸಹ ಫ್ಯಾಮಿಲಿ ಸಮೇತವಾಗಿ ಸೆಪ್ಟೆಂಬರ್ 13ಕ್ಕೆ ರಿಲೀಸ್ ಆಗ್ತಾ ಉಂಟು. ಆದರೆ ಎಲ್ಲರೂ ಬಂದು ನೋಡಿ, ಫ್ಯಾಮಿಲಿ ಸಮೇತವಾಗಿ ನೋಡಿ, ಅಜ್ಜನ ಶಕ್ತಿ ಎಂಥದ್ದು ಅಂತ ಎಲ್ಲರೂ ಸಹ ನೋಡಿ, ಒಳ್ಳೆಯದಾಗಲಿ, ಬಂದು ಆನಂದಿಸಿ ಆರೈಸಿ ಅಭಿನಂದಿಸಿ. ಮೂವಿ ಟ್ರೈಲರ್ ನೋಡಿ ತುಂಬ ಖುಷಿ ಆಯಿತು ಸರ್, ತುಂಬ ಮೂವಿಗೋಸ್ಕರ ಕಾಯ್ತಾ ಇದ್ದೀವಿ. ಏನಂದರೆ ನಾವು ಇದರಿಗಿಂತ ಮುಂಚೆನೇ ನಮಗೆ ತುಂಬ ಒಂಥರ ಕಲ್ಜಿಗ ಮೂವಿ ಅಂದಾಗ ನಮಗೊಂಥರ ಮೂವಿ ಬಗ್ಗೆ ತುಂಬ ಆಸಕ್ತಿ ಇತ್ತು, ನಿರೀಕ್ಷೆ ಇತ್ತು. ಅದು ಈ ಸಲ ತುಂಬ ಇಂಟ್ರೆಸ್ಟಲ್ಲಿ ನೋಡ್ತಿದ್ವಿ, ಕಾಯ್ತಾ ಇದ್ದೀವಿ ಎಲ್ಲದಕ್ಕೂ. ಟ್ರೈಲರ್ ತುಂಬ ಚೆನ್ನಾಗಿದೆ, ಸೆಪ್ಟೆಂಬರ್ 13ಕ್ಕೆ ನಾವು ತುಂಬ ವೆಯ್ಟ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು. ಟ್ರೈಲರ್ ತುಂಬ ಚೆನ್ನಾಗಿ ಬಂದಿದೆ, ಇವತ್ತೇ ರಿಲೀಸ್ ಆಗಬೇಕಂತ ಅನಿಸ್ತಿದೆ ಮೂವಿ, ಆ ಥರ ಎಕ್ಸೈಟ್ಮೆಂಟ್ ಇದೆ. ಥ್ಯಾಂಕ್ ಯು. ಸೂಪರ್ ಸರ್, ಕಲ್ಜಿಗೆ ಸೂಪರ್, ಹೊಸ ಅನುಭವ ಒಂದು ಕಲ್ಜಿಗೆ ಬಂಡ ಬಂಡ. ಈ ಕತ್ರಿ ಬೀರೋ ಒಂದು ಅಜ್ಜೆ ಖಂಡಿತ ಉಳ್ಳಿರಿ, ಎಡ್ಡ ಬೈದಿನಿ ಹಂಚಾದಿ. ನಮ್ಮ ಕೆಲವು ಪ್ಯಾನ್ ಇಂಡಿಯಾ ಸಿನಿಮಾ ತೊಂದು ಲೈಕ್ ಪ್ರೋತ್ಸಾಹ ಬಂದಿಲ್ಲ, ಅರ್ದು ನಮ್ಮ ತುಳುನಾಡದ ಕಲಾವಿದರಿಗೆ ಪ್ರೋತ್ಸಾಹ ಮಣ್ಪುಗ ನಮ್ಮ ಅಕ್ಲಿ ಬುಲೆಪಗ ನಮ್ಮ ಕಲ್ಜಿಗೆ ಮೂವಿ ಪೂರ ಎಲ್ಲ 13 ತಾರೀಕು ಬಂದು ತೂಲೆ ಥಿಯೇಟರ್ ಎಡ ತೂಲಿ. ನಮಸ್ತೆ, ಎಲ್ರಿಗೂ ನಮಸ್ಕಾರ. ಹಿಮಾನಿ ಫಿಲ್ಮ್ಸ್ ವತಿಯಿಂದ ನಮ್ಮ ಆತ್ಮೀಯ ಮಿತ್ರರು, ನನ್ನ ಕ್ಷೇತ್ರದ ಮತದಾರರು ಕೂಡ ಶರತ್ ಕುಮಾರ್ ಅವರು ಭಾಳ ಉತ್ತಮವಾದಂಥ ಒಂದು ಸಾಹಸಕ್ಕೆ ಒಂದು ಯಶಸ್ವಿಯಾದಂಥ ಸಿನಿಮಾವನ್ನು ಇವತ್ತು ನಿರ್ಮಾಣ ಮಾಡಿ ಜನರಿಗೆ ಕೊಡುಗೆಯಾಗಿ ಕೊಡ್ತಾ ಇದ್ದಾರೆ. ನನ್ನ ಮಿತ್ರರಾದಂಥ ಶರತ್ ಕುಮಾರ್ ಅವರಿಗೆ ನಾನು ಅಭಿನಂದನೆಗಳನ್ನು ಶುಭಾಶಯಗಳನ್ನು ಕೊಡಲಿಕ್ಕೆ ಬಯಸ್ತಾ ಇದ್ದೀನಿ.
ಅದರೊಟ್ಟಿಗೆ ಯುವ ಡೈರೆಕ್ಟರ್ ಬಹಳ ಯಶಸ್ವಿಯಾಗಿ ಇವತ್ತು ಈ ಸಿನಿಮಾವನ್ನು ಡೈರೆಕ್ಷನ್ ಮಾಡಿದಂಥ ಮಿತ್ರ ಸುಮನ್ ಸುವರ್ಣ ಅವರು, ಅವರ ಟ್ರೈಲರ್ನಲ್ಲಿ ಅವರ ಡೈರೆಕ್ಷನ್ ಭಾಳ ಯಶಸ್ವಿಯಾಗಿದೆ, ಭಾಳ ಒಳ್ಳೆಯದಾಗಿದೆ ಅಂಥೇಳಿ ಅವರು ತೋರಿಸ್ಕೊಟ್ಟಿದ್ದಾರೆ. ಒಂದು ಒಳ್ಳೆಯ ಟ್ಯಾಲೆಂಟ್ ಯುವಕ ಇವತ್ತು ಒಂದು ಉತ್ತಮ ಸಿನಿಮಾವನ್ನು ನಿರ್ಮಾಣ ಮಾಡಿದ್ದಾರೆ. ಅದರೊಟ್ಟಿಗೆ ಇವತ್ತು ನಟರಾಗಿ ಸಿನಿಮಾದಲ್ಲಿದ್ದವರು ತುಳುನಾಡಿನ ನಮ್ಮ ಕರಾವಳಿ ಭಾಗದ ಯಶಸ್ವಿ ಕಲಾವಿದ ಇವತ್ತು ಅರ್ಜುನ್ ಕಾಪಿಕಾಡ್ ಅವರ ಈ ಸಿನಿಮಾದಲ್ಲಿ ಅವರ ಆ್ಯಕ್ಟಿಂಗನ್ನು ನೋಡಿದ್ರೆ ಭಾಳ ದೊಡ್ಡ ರೀತಿಯಲ್ಲಿ ಈ ಸಿನಿಮಾ ಇಡೀ ರಾಜ್ಯದಲ್ಲಿ ದೊಡ್ಡ ರೀತಿಯ ಒಂದು ಯಶಸ್ಸನ್ನು ಕೊಡ್ತದೆ ಅಂತೇಳೋದನ್ನು ಕೂಡ ಇವತ್ತು ಹೇಳಲಿಕ್ಕೆ ಬಯಸ್ತಿದ್ದೇನೆ. ಅರ್ಜುನ್ ಕಾಪಿಕಾಡ್ ಅವರೇ, ನಿಮ್ಮ ಆ್ಯಕ್ಟಿಂಗ್ ಭಾರಿ ಒಳ್ಳೆಯದಾಗಿದೆ, ಭಾಳ ಯಶಸ್ಸಾಗಿದೆ, ಇಟ್ ಇಸ್ ವೆರಿ ಫ್ಯಾಂಟಾಸ್ಟಿಕ್. ಕೊನೆಯದಾಗಿ ನನ್ನ ಆತ್ಮೀಯರು ನನ್ನ ಸಂಬಂಧಿಕರು ಕೂಡ ಗೋಪಿನಾಥ್ ಭಟ್ರು, ಅವರು ಒಂದು ಸಿನಿಮಾದ ಈ ತುಳುನಾಡಿನಲ್ಲಿ ಕರಾವಳಿಯಲ್ಲಿ ಭಾಳಷ್ಟು 100ಕ್ಕೂ ಅಧಿಕ ಸಿನಿಮಾ ತುಳು ಕನ್ನಡ ಚಲನಚಿತ್ರದಲ್ಲಿ ಒಂದು ಆ್ಯಕ್ಟಿಂಗ್ ಮಾಡಿದಂಥ ಒಂದು ನಟ, ಹಾಗಾಗಿ ಅವರು ಕೂಡ ಇದರಲ್ಲಿ ಉಪಸ್ಥಿತರಿದ್ದಾರೆ. ಇದಕ್ಕೆ ನಾನು ಅದಕ್ಕೆ ಇಷ್ಟೇ ಹೇಳಿಕ್ಕೆ ಬಯಸ್ತಾ ಇದ್ದೀನಿ, ಶರತ್ ಕುಮಾರ್ ಅವರೇ, ಒಂದು ಅಜ್ಜನ ವಿಶೇಷವಾದಂಥ ಕಾರ್ಣಿಕೆಯ ಬಗ್ಗೆ ಈ ಸಿನಿಮಾ ರೂಪುಗೊಂಡಿದೆ. ಇದರಲ್ಲಿ ಇವತ್ತು ಕೊರಗಜ್ಜನ ಕ್ಷೇತ್ರದ ಎಲ್ಲ ಮಹನೀಯರ ಆಶೀರ್ವಾದವನ್ನು ಪಡ್ಕೊಂಡು ಇವತ್ತು ಇಡೀ ದೇಶ ವಿದೇಶಗಳಿಗೆ ಅಜ್ಜನ ಕಾರ್ಣಿಕೆಯ ಬಗ್ಗೆ ತೋರಿಸುವಂಥ ಒಂದು ವಿಶೇಷವಾದಂಥ ಸಿನಿಮಾ ಇದಾಗಿದ್ದು, ನಾನು 100ಕ್ಕೆ 100 ಯಶಸ್ವಿಯಾಗಿ ಹೇಳ್ತೇನೆ. ಇದು ರಾಜ್ಯದಲ್ಲಿ ಇದು ಯಶಸ್ಸು ಕಾಣದಂತೂ 100ಕ್ಕೆ 100 ಸತ್ಯ. ಮತ್ತು ಟ್ರೈಲರ್ ನೋಡುವಾಗಲೇ ಒನ್ಸ್ ಮೋರ್ ಬಂದಿದೆ ಅಂತ ಹೇಳಿದರೆ ಸಿನಿಮಾ ಕೂಡ ಒನ್ಸ್ ಮೋರ್ ಆಗುತ್ತೆ. ಇದಕ್ಕೆ ಎಲ್ಲರೂ, ಇದೊಂದು ಸಾಹಸದ ತುಳುನಾಡಿನ ಇತಿಹಾಸದ ಅಜ್ಜನ ಒಂದು ಪವಿತ್ರವಾದಂಥ ಇತಿಹಾಸವನ್ನು ತಿಳ್ಕೊಳ್ಳುವಂಥ ಒಂದು ಕಾರ್ಣಿಕದ ಸಿನಿಮಾ. ಈ ಸಿನಿಮಾಗೆ ನಾವೆಲ್ಲರೂ ಸಪೋರ್ಟನ್ನು ಮಾಡಬೇಕು ಎಲ್ಲ ರೀತಿಯಲ್ಲಿ. ಇಲ್ಲಿ ಮೇಯರ್ ಇದ್ದಾರೆ, ಶರಣ್ ಇದ್ದಾರೆ, ನಂದನ್ ಇದ್ದಾರೆ, ಕಿಶೋರ್ ಕುಮಾರ್ ಇದ್ದಾರೆ, ಹಾಗೆ ಮುಂದಿದ್ದಾರೆ. ನಾವೆಲ್ಲರೂ ಮುಂದಿನ ದಿನಗಳಲ್ಲಿ ಈ ಸಿನಿಮಾ ಬಂದಾಗ ಒಂದು ದಿನ ಈ ಸೀಟಿಡಿಯ ಈ ಥಿಯೇಟರ್ ಎಷ್ಟು ಜನ ಕುಲ್ಲುವೆನು, ಅವರಿಗೆಲ್ಲರೂ ನಮ್ಮ ಲೆಕ್ಕದಲ್ಲಿ ಒಂದು 1000 ಜನರಿಗೆ ಮಾಡಿಸೋಣ. ಯಾಕೆ ಮಾಡಬೇಕು ಆಗ ಸಿನಿಮಾ ಓಡ್ತದೆ? ಯಾಕೆ ಅಂತ ಹೇಳಿದ್ರೆ 100,00,000 ರೂಪಾಯಿ ಖರ್ಚು ಮಾಡಿ ಇದೊಂದು ರೀತಿಯ ಲಾಟ್ರಿ ಥರ ಸೋರ್ತಿ ಥರ ಹಣ ಹಾಕಿ ಸಿನಿಮಾದಲ್ಲಿ ಬರ್ತದೋ ಇಲ್ಲ ಗೊತ್ತಿಲ್ಲ ರಿಟರ್ನ್, ಆದರೆ ಬಂದರೆ ಅವರಿಗೆ ಇನ್ನಷ್ಟು ಶಕ್ತಿ ಬರ್ತದೆ, ಇನ್ನೊಂದು ಸಿನಿಮಾ ತೆಗಿಬೋದು. ನನಗೆ ಕೂಡ ಖುಷಿ ಆಯಿತು, ಅವ್ರು ಅದೇ ಹೇಳಿಲ್ಲ, ಅವರು ಪೊಲೀಸ್ ಇನ್ಸ್ಪೆಕ್ಟರ್ ನನಗೆ ನೋಡೇ ಗೊತ್ತು, ನನಗೆ ಮೊನ್ನೆ ಹೇಳಿಲ್ಲ ಅವರು, ಹಾಂ ಪಾಯಿಂಟ್ ಬ್ಲ್ಯಾಂಕ್ ಅದೇ ಹೇಳಿದ್ದು ಈಗ ನೋಡಿದ್ದೇನೆ. ಹಾಗಾಗಿ ನಾನು ಇನ್ನು ಮುಂದಿನ ಫಿಲ್ಮ್ ಮಾಡುವಾಗ ನನಗೆ ಶರಣ್ರಿಗೆ ಸುರಿದ್ದರಿಗೆ ಒಂದೊಂದು ರೋಲ್ ಕೊಡಿ, ನಾವು ಕೂಡ ಮಾಡ್ತೇವೆ. ಹಾಂ ನಮಗೆ ಹಣ ಕೊಡಬೇಕಾಗಿಲ್ಲ, ನಮಗೆ ಮೇನ್ ರೋಲ್ ಬೇಡ, ಸೈಡ್ ಯಾವುದಾದ್ರು ರೋಲ್ ಕೊಟ್ಟರು ಮಾಡಿದ್ದೇನೆ. ಒಟ್ಟಾಗಿ ಸಿನಿಮಾ ಯಶಸ್ಸು ಆಗಬೇಕು. ನಿಮ್ಮ ಮನಸ್ಸಿನ ಭಾವನೆಗಳು ಮತ್ತು ಈ ತಂಡದಲ್ಲಿ ಯಾರೆಲ್ಲ ಹಗಲು ರಾತ್ರಿ ದುಡಿದಿದ್ದಾರೆ ಅವರಿಗೆಲ್ಲರಿಗೂ ಅಭಿನಂದನೆಗಳು, ಶುಭಾಶಯಗಳು. 100ಕ್ಕೆ 100 ಈ ಸಿನಿಮಾ ಯಶಸ್ಸನ್ನು ಕಾಣ್ತದೆ. ಕರಾವಳಿ ತುಳುನಾಡಿನ ಅಜ್ಜನ ಒಂದು ವಿಶೇಷತೆ ಕಾರಣಿಕ ಇಡೀ ಜಗತ್ತಿಗೆ ಗೊತ್ತಾಗ್ತದೆ ಈ ಸಿನಿಮಾ ಮುಖಾಂತರ ಅಂತ ಹೇಳ್ತಾ ಶುಭವನ್ನು ಕೊಡ್ತೇನೆ. ಧನ್ಯವಾದ. ಕಲ್ಜಿಗ ಚಲನಚಿತ್ರದ ಟ್ರೈಲರ್ನ ಉದ್ಘಾಟನಾ ಸಮಾರಂಭದಲ್ಲಿ ಇರತಕ್ಕಂಥ ಈ ಕ್ಷೇತ್ರದ ಜನಪ್ರಿಯ ಶಾಸಕರು, ಆತ್ಮೀಯರು, ಆದರಣೀಯರು ಆಗಿರತಕ್ಕಂಥ ಡಿ ವೇದವ್ಯಾಸ ಕಾಮತ್ರವರೇ, ನಮ್ಮ ಸಂಘಟನೆಯ ಪ್ರಮುಖರಾದಂತಹ ಶರಣ್ ಪಂಪಾಯಲ್ರವರೇ, ವಕೀಲರಾದ ಕಿಶೋರಣ್ಣನವರೇ, ಮುನೀರ್ ಕಾಟಿಪಲ್ಲರವರೇ, ವೇದಿಕೆಯಲ್ಲಿರತಕ್ಕಂಥ ಎಲ್ಲ ಗಣ್ಯರೇ, ಹಾಗೆ ಇವತ್ತು ಬಂದಿರತಕ್ಕಂತಹ ಎಲ್ಲ ಕಲಾಭಿಮಾನಿಗಳೇ, ಹಾಗೆ ಕಲಾ ಪೋಷಕರೇ, ಬಹಳ ಸಂತೋಷ. ಯಾಕಂತ ಹೇಳಿದ್ರೆ ಕಲ್ಜಿಗ ಈ ಒಂದು ಚಿತ್ರದ ಒಂದು ಟ್ರೈಲರ್ ಇವತ್ತು ಬಿಡುಗಡೆಯ ಕಾರ್ಯಕ್ರಮ. ಬಹುಶಃ ಈ ಒಂದು ಚಲನಚಿತ್ರವನ್ನು ಟ್ರೈಲರಲ್ಲಿ ನೋಡುವಾಗಲೇ ನಮ್ಮ ತುಳುನಾಡಿನ ದೈವಾರಾಧನೆಯ ಬಗ್ಗೆ ಅಪಾರವಾದಂತಹ ಒಂದು ನಂಬಿಕೆ ಮೂಡಿಸುವಂತಹ ಚಲನಚಿತ್ರ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಕೊರಗಜ್ಜ ಅಂತ ಹೇಳಿದರೆ ನಮಗೆಲ್ಲರಿಗೂ ಕೂಡ, ನಾವೆಲ್ಲರೂ ಕೂಡ ಎಲ್ಲಿ ರಸ್ತೆಯಲ್ಲಿ ಹೋಗುವಾಗ ಕೂಡ ಕೊರಗಜ್ಜನ ಕಟ್ಟೆ ನೋಡಿದ ತಕ್ಷಣ ಕೈ ಮುಗಿದು ಹೋಗುವಂತಹ ಸಂಸ್ಕೃತಿ ನಮ್ಮದು. ಹಾಗಾಗಿ ಈ ಕೊರಗಜ್ಜನ ಅನುಗ್ರಹ ನಮಗೆಲ್ಲರಿಗೂ ಕೂಡ ಇರಲಿ. ಶರತ್ತನ್ನನ ಮುಖಾಂತರ ಈ ಒಂದು ನಿರ್ಮಾಣ ಆಗುವಂತಹ ಈ ಒಂದು ಚಲನಚಿತ್ರ ಇಡೀ ನಮ್ಮ ರಾಜ್ಯ ಅಲ್ಲ, ಇಡೀ ದೇಶದಲ್ಲಿಯೇ ಇದೊಂದು ಬಹಳ ಒಂದು ವಿಶೇಷವಾಗಿ ಎಲ್ಲರೂ ಕೂಡ ಒನ್ಸ್ ಮೋರ್, ಈಗಾಗಲೇ ಶಾಸಕರು ಹೇಳಿದಂತೆ ಒಂದು ಸಲ ಅಲ್ಲ, ಎರಡು ಸಲ ಅಲ್ಲ, ಒಂದು 4-5 ಬಾರಿ ನೋಡುವ ಹಾಗೆ ಆಗಲಿ,
ಆ ಮೂಲಕ ಹೇಗೆ ಕಾಂತಾರ ಏನು ಫಿಲ್ಮು ಇಡೀ ನಮ್ಮ ದೇಶದಲ್ಲಿಯೇ ಒಂದು ಅದ್ಭುತವಾದಂತಹ ಪ್ರದರ್ಶನವನ್ನು ಕಂಡಿದೆ. ಅದೇ ರೀತಿಯಾಗಿ ಕಲ್ಜಿಗ ಕೂಡ ಈ ನಮ್ಮ ತುಳುನಾಡಲ್ಲ, ಇಡೀ ನಮ್ಮ ರಾಜ್ಯದಲ್ಲಿಯೇ ಒಂದು ಅದ್ಭುತವಾಗಿ ಬಹಳಷ್ಟು ದಿನ ಆ ಒಂದು ಚಲನಚಿತ್ರವನ್ನು ನಮ್ಮ ಜನರು ನೋಡುವಂತಾಗ್ಲಿ, ಆ ಮೂಲಕ ಇದೊಂದು ಸಾರ್ವಕಾಲಿಕ ಒಂದು ದಾಖಲೆಯನ್ನು ನಿರ್ಮಾಣ ಮಾಡಲಿ ಎಂಬುದಾಗಿ ಈ ಹಾರೈಸುತ್ತಾ ನನ್ನ ಮತ ನಮಗಿಸ್ತೇನೆ. ನಮಸ್ಕಾರ. ಕಲ್ಜಿಗ ಇವತ್ತು ಚಿತ್ರದ ಒಂದು ಟ್ರೈಲರ್ ಬಿಡುಗಡೆ ಆಗಿದೆ. ಬಹುಶಃ ಅದನ್ನು ನೋಡಿದ ಮೇಲೆ ನನಗೆ ಅನಿಸಿದ್ದು, ನಮ್ಮ ತುಳುನಾಡಿನ ನಮ್ಮ ಸಂಸ್ಕೃತಿ, ನಮ್ಮ ಇಲ್ಲಿಯ ಸಂಪ್ರದಾಯ, ಇಲ್ಲಿಯ ನಂಬಿಕೆಗಳನ್ನು ಬಿಂಬಿಸುವಂತಹ ಒಂದು ಚಲನಚಿತ್ರ ಅಂತ ನಾನು ಅಂದ್ಕೊಳ್ತೀನಿ. ಹಾಗಾಗಿ ಶರತ್ ಕುಮಾರ್ ಅವರ ನೇತೃತ್ವದಲ್ಲಿ ಇವತ್ತು ಈ ಚಿತ್ರ ರೂಪುಗೊಂಡಿದೆ. ಹಾಗಾಗಿ ಆ ಚಲನಚಿತ್ರಕ್ಕೆ ಶುಭಾಶಯಗಳನ್ನು ಕೋರುತ್ತಾ ಆ ಚಿತ್ರ ಯಶಸ್ವಿ ಆಗಲಿ ಅಂತೇಳಿ ಆ ದೇವರ ಹತ್ರ ನಾನು ಪ್ರಾರ್ಥಿಸ್ತೇನೆ. ಇವತ್ತು ಕಲ್ಜಿಗ ಸಿನಿಮಾದ ಟ್ರೈಲರ್ನ ಸಮಾರಂಭ ನಡೆದಿದೆ. ನಮಗೆಲ್ಲರಿಗೂ ಗೊತ್ತು ಕೊರಗಜ್ಜನ ಕಾರ್ಣಿಕ ಏನಂತ ಹೇಳಿದರೆ, ನಾವೇನಾದರೂ ಸಮಸ್ಯೆ ಬಂದರೆ ಮೊದಲು ನಾವು ಎಣಿಸೋದೆ ಕೊರಗಜ್ಜ ಹೆಗ್ಲೇನು ಕಾಪಲಿ ಅಂತೇಳುವಂಥ ವಿಚಾರ. ಇವತ್ತು ಈ ಕೊರಗಜ್ಜನ ಕಾರ್ಣಿಕವನ್ನು ಇಡೀ ವಿಶ್ವಕ್ಕೆ ಒಂದು ತೋರಿಸುವಂತಹ ಪ್ರಯತ್ನವನ್ನು ಶರತ್ ಮತ್ತು ಅವರ ತಂಡ ಮಾಡ್ತಾ ಇದೆ. ಇವರಿಗೆ ಇವತ್ತಿನ ಟ್ರೈಲರನ್ನು ನೋಡಿ ಈ ಅದರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ವಿಷಯವೂ ಕೂಡ ಇದೆ ಅಂತ ನನಗೆ ಕಾಣ್ತಾ ಇದೆ. ಇಲ್ಲಿನ ಒಂದು ಜೀವನ ಪದ್ಧತಿಯ ಬಗ್ಗೆ ಆ ಒಂದು ಸಿನಿಮಾವನ್ನು ಮಾಡಿದ್ದಾರೆ. ಈ ಎಲ್ಲ ತಂಡಕ್ಕೆ ನಾನು ಶುಭವನ್ನು ಕೋರ್ತಾ ಇದ್ದೇನೆ. ಹಾಗೆ ಈ ಕಲ್ಜಿಗ ಏನು ಸಿನಿಮಾ ಇದೊಂದು ಸೂಪರ್ ಡೂಪರ್ ಹಿಟ್ ಆಗಲಿ ಅಂಥೇಳಿ ಹಾರೈಸ್ತಾ ಈ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ಸ್ನೇಹಿತರೆ, ಟ್ರೈಲರ್ ನೋಡಿ ಖುಷಿಯಾಯಿತು. ಕನ್ನಡದ ಅತ್ಯುತ್ತಮ ನಿರ್ದೇಶಕರುಗಳ ಅತ್ಯುತ್ತಮ ಬ್ಯಾನರ್ಗಳ ಸಿನಿಮಾದ ರೀತಿಯಲ್ಲೇ ಟ್ರೈಲರ್ ಮೂಡಿ ಬಂದಿದೆ. ಸಿನಿಮಾ ಕುತೂಹಲ ಮೂಡಿಸುವ ರೀತಿಯಲ್ಲಿದೆ. ಅದರಲ್ಲಿ ಕೂಡ ನಾವು ಖುಷಿ ಪಡುವ ನಟನೆಯನ್ನು ಅಭಿಮಾನಿಸುವಂಥ ನಟರುಗಳು ಕೂಡ ಇದರಲ್ಲಿ ಇದ್ದಾರೆ. ಬಹಳ ಪ್ರಧಾನವಾಗಿ ಮಾನಸಿ ಸುಧೀರ್ ಅವರನ್ನು ನಾನು ಸಾಮಾಜಿಕ ಜಾಲತಾಣದಲ್ಲಿ ಅವರ ಇದನ್ನೆಲ್ಲ ವಿಡಿಯೋಗಳನ್ನು ಹಿಂದೆ ನೋಡ್ತಾ ಇದ್ದೆ. ಆದರೆ ಕಾಂತಾರ ನೋಡಿದಾಗ ನನಗೆ ಸಿನಿಮಾ ಮುಗಿಯುವವರಿಗೆ ಅದು ಮಾನಸಿ ಅಂತ ಗೊತ್ತೇ ಇರಲಿಲ್ಲ. ಆಮೇಲೆ ನನಗೆ ಸ್ನೇಹಿತ ಹರೀಶ್ ಐತಾಳ್ ಅಂತ ಇದ್ದ ಲೆಕ್ಚರರ್, ಅವ ಹೇಳಿದ ಅವು ಎಡ್ಡೆ ಪಾತ್ರ ಅವು ಮಾನಸಿ ಸುಧೀರತ್ತೆ ಅಂತ ಹೇಳಿ ಅಷ್ಟು ಅತ್ಯುತ್ತಮವಾಗಿ ಅದರಲ್ಲಿ ಅವರು ನಟಿಸಿದರು. ಇದರಲ್ಲಿ ನೋಡಿದರೆ ಒಳ್ಳೆ ಸಣ್ಣ ಹುಡುಗಿ ಥರ ಆ್ಯಕ್ಟ್ ಮಾಡಿದ್ದಾರೆ, ಭಾಳ ಚಂದ ಅಭಿನಯಿಸಿದ್ದಾರೆ. ಅದರ ಜೊತೆಯಲ್ಲಿ ಇನ್ನೊಬ್ಬ ಅತ್ಯುತ್ತಮ ಕಲಾವಿದ ಶೋಭರಾಜ್ ಅವರು ಕೂಡ ಇದರಲ್ಲಿ ಇದ್ದಾರೆ. ಹಾಗೆಯೇ ಇನ್ನು ಅರ್ಜುನ್ ಕಾಪಿಕಾಡ್ ಅವರು ಕೂಡ ಒಳ್ಳೆಯ ಕರ್ನಾಟಕದ ಉತ್ತಮ ಯುವ ನಟರುಗಳ ಸಾಲಿಗೆ ರೀತಿ ಸೇರುವ ರೀತಿಯಲ್ಲಿ ಹೊಡಿಬಡಿ ಇದರಲ್ಲಿ ಕೂಡ ಚೆಂದ ಕಾಣಿಸ್ಕೊಂಡಿದ್ದಾರೆ. ಒಟ್ಟು ಟ್ರೈಲರ್ ವಿಲನ್ ಪಾತ್ರಗಳು ಅದು ಇದೆಲ್ಲ ನನಗೆ ಹೆಚ್ಚು ಹೆಸರುಗಳು ಪರಿಚಿತ ಅಲ್ಲ, ಅಲ್ಲಿ ಅತ್ಯುತ್ತಮ ಇದರಲ್ಲಿ ಬಂದಿದೆ, ಒಂದು ಸ್ಟೇಟ್ ಲೆವೆಲ್ ಸ್ಟ್ಯಾಂಡರ್ಡ್ಗೆ ಬಂದಿದೆ. ತುಳು ಮತ್ತು ಕನ್ನಡ ಒಟ್ಟಿಗೆ ಮಾಡುವಂತಹ ಒಂದು ಚಾಲೆಂಜನ್ನ ಕೈಗೆತ್ಕೊಂಡು ಈ ಸಿನಿಮಾ ಮಾಡಿದ್ದಾರೆ ಶರತ್ ಮತ್ತು ಸ್ನೇಹಿತರು. ನಿರ್ದೇಶಕರಂತೂ ಹೊಸ ಅವರ ಪ್ರಥಮ ನಿರ್ದೇಶನ ಅನ್ನುವಂಥದ್ದು ಗೊತ್ತಾಗದ ರೀತಿಯಲ್ಲಿ ಆ ಸಿನಿಮಾದಲ್ಲಿ ಇವತ್ತು ಟ್ರೈಲರ್ ಅಲ್ಲಂತ ಅದು ಗೋಚರಿಸ್ತದೆ. ಸಿನಿಮಾವು ಕೂಡ ಅದೇ ರೀತಿಯಲ್ಲಿ ಬಂದಿರ್ತದೆ ಅನ್ನುವಂಥ ಒಂದು ವಿಶ್ವಾಸ ಇದೆ. ನಾನಂತೂ ನನ್ನ ಎಲ್ಲ ಸ್ನೇಹಿತರಿಗೆ ಈ ಸಿನಿಮಾ ನೋಡಿ ಅಂತ ಖಂಡಿತ ಹೇಳ್ತೀನಿ. ಕುಟುಂಬ ಸಮೇತ ಬಂದು ಈ ಸಿನಿಮಾ ನೋಡ್ತೀನಿ. ನಿಮಗೆ ಯಶಸ್ಸು ಸಿಗಲಿ ಅಂತ ಹಾರೈಸ್ತೀನಿ. ನಮಸ್ತೆ. ಕಲ್ಜಿಗ ಇದರ ಟ್ರೈಲರ್ ನಾವು ಈಗಾಗಲೇ ನೋಡಿದ್ದೇವೆ. ಬಹುಶಃ ಸೆಪ್ಟೆಂಬರ್ 14-13 ಈ ಚಿತ್ರ ಲಾಂಚ್ ಆಗಲಿಕ್ಕಿದೆ. ಈ ಸಂದರ್ಭದಲ್ಲಿ ನಾವೆಲ್ಲರೂ ಶರತ್ ಅವರಿಗೆ ಒಂದು ಮಾತನ್ನು ಕೊಡಬೇಕು. ಸೆಪ್ಟೆಂಬರ್ 12 ಈ ಚಿತ್ರ ಅವರದು. ಸೆಪ್ಟೆಂಬರ್ 13 ಈ ಚಿತ್ರ ಪ್ರತಿಯೊಬ್ಬ ತುಳುನಾಡಿನ ಪ್ರತಿಯೊಬ್ಬರ ಈ ಚಿತ್ರದ ಒಂದು ಗೆಲ್ಲಿಸುವಂಥ ಜವಾಬ್ದಾರಿ ನಮ್ಮೆಲ್ಲರದಾಗಿರಬೇಕು. ಇವತ್ತು ಇಡೀ ಜಗತ್ತು ತುಳುನಾಡು ನಮ್ಮ ಆಚಾರ ನಮ್ಮ ವಿಚಾರ ನಮ್ಮ ಸಂಸ್ಕೃತಿ ಅಂತ ನೋಡ್ತಾ ಇದೆ. ಯಾವ ರೀತಿ ಕಾಂತಾರ ಒಂದು ಯಶಸ್ಸನ್ನು ಕಂಡಿತ್ತು, ಅದೇ ರೀತಿ ಈ ಚಿತ್ರ ಕೂಡ ಯಶಸ್ಸನ್ನು ಕಾಣಲಿ ಎಂದು ಹಾರೈಸುತ್ತಾ ಈ ಚಿತ್ರದಲ್ಲಿ ನಟನೆ ಮಾಡಿದಂಥ ಎಲ್ಲರನ್ನು ನಾವು ಸ್ಕ್ರೀನ್ ಮೇಲೆ ನೋಡ್ತೇವೆ. ಆದರೆ ಈ ಕ್ಯಾಮರಾ ಹಿಂದೆ ಇರೋರು ಸಚಿನ್ ಶೆಟ್ಟಿಯವರು, ಅವರನ್ನು ಕೂಡ ನಾವು ಎಲ್ಲರೂ ಅಭಿನಂದಿಸಬೇಕು. ಅವರ ಏನು ಸಿನಿಮಾಟೋಗ್ರಫಿ ಇದೆ ಅದನ್ನು ಕೂಡ ನಾವು ಪ್ರಶಂಸಿಸಬೇಕಂತ ಹೇಳ್ತಾ ಈ ಚಿತ್ರ ಯಶಸ್ಸನ್ನು ಕಾಣಲಿ ಅಂತ ಹೇಳ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತೇನೆ. ನನಗೆ ಟ್ರೈಲರ್ ರಿಲೀಸ್ ಆಗಿ ತುಂಬ ಖುಷಿ ಆಯಿತು. ಎಲ್ಲರೂ ತುಂಬ ಚೆನ್ನಾಗಿ ಅಫ್ಕೋರ್ಸ್ ಎಲ್ಲರೂ ಮಾಡಿದರು.
ಇನ್ ಸೆಪ್ಟೆಂಬರ್ 13ಗೆ ನಮ್ಮ ಮೂವಿನೂ ರಿಲೀಸ್ ಆಗ್ತಿದೆ. ಎಲ್ಲರೂ ನೋಡಿ, ನಮ್ಮ ತಂಡಕ್ಕೆ ಹಾರೈಸಿ ಅಂತ ಹೇಳ್ತೀವಿ. ಎಲ್ಲರೂ ಇಷ್ಟ ಆದರೆ ಎಲ್ರಿಗೂ ಶೇರ್ ಮಾಡಿ, ಎಲ್ರಿಗೂ ಕುಟುಂಬ ಸಮೇತ ಬಂದು ನೋಡಿ, ನಮ್ಮ ತಂಡಕ್ಕೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.